ರೆಗ್ಯುಲರ್ ಏನ್ ಸ್ಪೀಚ್ ಇರುತ್ತೆ ಅದನ್ನ ಬಯಸ್ಬೇಡಿ. ಓಕೆ, ಎಕ್ಸ್ಪೆರಿಮೆಂಟ್ ಮಾಡಬೇಕು, ಯಾಕಂದ್ರೆ ಜ್ಞಾನ ಬಹಳ ಆಗ್ಬಿಟ್ಟಿದೆ, ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಹೌದಾ? ಸೊ ಅದಕ್ಕೆ ಫಸ್ಟ್ ಗುಡ್ ಕ್ವಾಲಿಟಿ ಏನಂದ್ರೆ ಮೈಂಡ್ ಶುಡ್ ಬಿ ಇನ್ ಸೈಲೆನ್ಸ್, ನಾಟ್ ಸೈಲೆಂಟ್ ಮೈಂಡ್. ಮನಸ್ಸು ಎಷ್ಟು ಶಾಂತವಾಗಿರುತ್ತೆ, ಎಷ್ಟು ಕಾಮ್ ಆಗಿರುತ್ತೆ, ಎಷ್ಟು ಕ್ವಾಯಿಟ್ ಆಗಿರುತ್ತೆ, ಎಷ್ಟು ಕ್ಲಿಯರ್ ಆಗಿರುತ್ತೆ, ಅಷ್ಟು ಒಳ್ಳೆ ಡಿಸಿಷನ್ಸ್ ತಗೊಳುತ್ತೆ. ಅದೇ ಜೀವನದಲ್ಲಿ ಮೂರು ವಿಚಾರಗಳು ಬಹಳ ಇಂಪಾರ್ಟೆಂಟ್. ಒಂದು ಚಾಯ್ಸ್, ಹೌದಾ, ಮಾರ್ನಿಂಗ್ ಎದ್ದ ತಕ್ಷಣ ರಾತ್ರಿ ಮಲಗುವವರೆಗೂ ಎಷ್ಟೋ ಕೊಂಡು ಚಾಯ್ಸ್ ಇದಾವೆ. ನಮ್ಗೆ ಇದನ್ನು ಮಾಡ್ಬೋದು, ಅದನ್ನು ಮಾಡ್ಬೋದು, ಇವತ್ತು ಚಪಾತಿ ಮಾಡ್ಬೋದು, ಇಲ್ಲ ರೊಟ್ಟಿ ಮಾಡ್ಬೋದು, ಈ ಪಲ್ಯ ಮಾಡ್ಬೋದು, ಆ ಪಲ್ಯ ಮಾಡ್ಬೋದು, ಇಲ್ಲ ಇವತ್ತು ಶಟ್ ಬಂದು ಕುಂದ್ರಬೋದು. ನನಗೆ ಆಗುದಿಲ್ಲ ನೋಡಿ, ಏನ್ ಮಾಡ್ಕೋತಿ ಮಾಡ್ಕೋ ಅಂತ. ಹೌದಾ? ಹ್ಮ್, ಬರೇ ಮಾಡಿ 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 ಬರೇ ತಿನ್ನಾಕ ಹಾಕಿ. ಹ್ಮ್, ನಂದ್ ಯಾರು ನೋಡೋರ ಇಲ್ಲ, ನೀ ಯಾವಾಗಾರ ತಿಂದಿ ಅನ್ನಂತ ಯಾವ ನನ್ನ ಮಗನೂ ಕೇಳಿದ್ರು. ಹೌದಾ? ಸೊ ಅವತ್ತು ಯು ಕ್ಯಾನ್ ಟೇಕ್ ಎ ಡಿಸಿಷನ್. ನೋ ಚಾಯ್ಸಸ್ ಆಗ್ತದೆ. ಸ್ವಲ್ಪ ಹಂತ ಹಂತವಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಅರ್ಥ ಆಗ್ಲಾರ್ದಕ್ಕೆ ನಾವು ಬಹಳ ಜನ ಸಫರ್ ಆಗ್ತೀವಿ. ಇಷ್ಟೇ ಇದು. ಇಲ್ಲ, ನನ್ನ ಮನಸ್ಸು ನಿಮ್ಮ ಮನಸ್ಸು, ಮನುಷ್ಯ ಅಂದ್ರೇನು ಮನಸ್ಸು ಅಷ್ಟು. ಮನಸ್ಸನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ ಅವ್ರು ಆರಾಮಿರ್ತಾರೆ. ಮತ್ ಹಿಂಗ್ಯಾಕಾತ್ ಮಹೇಶ್, ಏನ್ ಪ್ರಾಬ್ಲಮ್ ಇದು? ಯಾಕಾಯ್ತು ಅಂದ್ರೆ, ನಾವು ಸ್ಕೂಲ್ಗೆ ಹೋಗ್ಲಿ ಸ್ಕೂಲ್ಗೆ ಹೋಗ್ಲಾರ್ದೆ ಇರ್ಲಿ, ಪೂರಾ ನರ್ಸರಿಯಿಂದ ಪೋಸ್ಟ್ ಗ್ರಾಜುಯೇಷನ್ ವರ್ಗೂ ಅಷ್ಟು ದೊಡ್ಡ ಸಿಲೆಬಸ್ ಅನ್ನು ಓದಿದ್ವಿ. ಅದರಲ್ಲಿ ಮನಸ್ಸಿನ ರಿಲೇಟೆಡ್ ಒಂದು ಟಾಪಿಕ್ ಇಲ್ಲ. ನಮ್ ಬ್ರಿಟಿಷರು ಅದನ್ನ ತೆಗೆದು ಹಾಕ್ಬಿಟ್ರು. ನಮ್ಮ ಗುರುಕುಲ ಮಾದರಿ ಪದ್ಧತಿಯಲ್ಲಿ, ಓಕೆ, ಗುರುಗಳು ಫಸ್ಟ್ ಕಲಿಸ್ತಾ ಇದ್ದಿದ್ದೆ ಮನಸ್ಸು, ಏಕಾಗ್ರತೆ, ಸಂಕಲ್ಪ ಶಕ್ತಿ. ಹೌದು? ಯಾಕೆ ಇವತ್ತು ನಮ್ಮ ಮಕ್ಕಳು ಹಂಗ ಮಾಡ್ತಾ ಇದ್ದಾವೆ? ಹೊರಗಡೆ ಏನ್ರಿ, ಒಂದ್ ಕಡೆ ಕುಂದ್ರುದ್ರಿ, ಗಡಗಡ ಗಡಗಡ ಮಾಡ್ತಿತ್ತಿ, ಇಲ್ಲ ಒಳಗ್ ಕುಂತಿದ್ದು ಹೊರಗ ಬರುದಿಲ್ಲ. ಯಾರು ನಮ್ಮ ರಿಲೇಟಿವ್ಸ್ ಬಂದಿರ್ತಾರೆ? ಹೆಣ್ಮಕ್ಳಿಗೆ ನನ್ನ ಸಾಧನೆ ತೋರಿಸೋದೇನು, ಮಕ್ಕಳನ್ನೇ ತೋರಿಸೋದು. ಬಟ್ ಇವತ್ತಿನ ಮಕ್ಕಳು ಯಾರ ಗೆಸ್ಟ್ ಬಂದ್ರು ಒಳಗ್ ಹೋಗುದ್ರ ಅಂತ ಬಾರು ಬಾರು, ಇಲ್ಲ ಅಂಟಿ ಬಂದಾರ ನಾಯನ್ ಮಾಡ್ಲಿ ಅಂತ. ನಿಮ್ಮ ಅಂಟಿ ಬಂದ್ರೆ ನಾಯನ್ ಮಾಡ್ಲಿ. ಮತ್ ಯಾಕು ಹೊರಗರ ಬಾರು ಬೇಡ, ನಿಮ್ಮ ಅಂಟಿ ಬೇಡ, ಯಾಕಂದ್ರೆ ನಾ ಇಲ್ಲ ಅಂಟಿ ನೋಡ ಅಂತೇನಿ. ನಿಮ್ಗೆ ಬೇಜಾರಾಗ್ತಿದೆ, ಯಾಕಂದ್ರೆ ವುಮೆನ್ ವುಮೆನ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಸೋಷಿಯಲ್ ಇಮೇಜ್, ಮೆನ್ ಆರ್ ಇಂಟ್ರೆಸ್ಟೆಡ್ ಇನ್ ಸೆಕ್ಯೂರಿಟಿ. ಹೌದಾ? ಸೆಕ್ಯೂರಿಟಿ, ಫ್ಯಾಮಿಲಿ ಸೆಕ್ಯೂರಿಟಿ, ಹೆಂಗೆ ಇದಂಗೆ ಅದಂಗೆ ಸೋಷಿಯಲ್ ಇಮೇಜ್. ಹೌದಾ? ಯಾಕೆ ಇಷ್ಟು ಒಳ್ಳೆ 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 ಸೀರೆ ಉಟ್ಕೊಂಡ್ ಬರ್ತೀರಾ? ಮಹಾಲಕ್ಷ್ಮಿ ಸಂಘ, ಲಿಂಗಾಯತ ಸಂಘ, ರೈಟ್? ಯಾಕೆ ಉಟ್ಕೊಂಡ್ ಬರ್ತೀರಾ ಹೇಳಿ? ಹೆಚ್ಚಿನ ಹೆಣ್ಮಕ್ಳು ಚೆನ್ನಾಗಿ ಸೀರೆ ಉಟ್ಕೋಬೇಕು, ಚೆನ್ನಾಗಿ ಮೇಕಪ್ ಮಾಡ್ಬೇಕು. ಗೊತ್ತಾಯ್ತಾ? ಹೊಟ್ಟೆ ಚಪ್ಪ ಹೊಟ್ಟೆ ಹೊಡ್ರಿ ಮೇಡಮ್. ಅವ್ರೇನು ಹಾಕ್ತಾರೆ ಮನಸ್ಸಿನಾಗ, ಒಬ್ಬ ನನ್ನ ಮಗಾರ ಅಂದಲ್ಲ ಅಲ್ಲ. ನೀವಿರೋದೇ ಅದಕ್ಕೆ, ಜಗತ್ತು ಜಗತ್ತು ಸುಂದರ ಕಾಣೋದೇ ನಿಮ್ಮಿಂದ. ಗೊತ್ತಾಯ್ತು? ಸೊ ನೀವು ಚೆನ್ನಾಗೇ ಇರ್ಬೇಕು. ಸ್ಲೋಲಿ ನೀವು ಕೆಳಗಡೆ ಬೀಳ್ತಾ ಹೋಗ್ಬಿಟ್ರೆ ಮುಖ ಗಂಟು ಹಾಕೊಳ್ಳೋದು, ಏನ್ ಜೀವನ ಇದು, ಎಲ್ಲಾರು ಹಿಂಗ ಮಾಡ್ತಾರ ನನ್ ಜೊತೆ, ಮನೆಯಾಗೂ ಹಂಗ ಮಾಡ್ತಾವ, ಹೋಲಿ ತಲಿ ಕೆಟ್ಟಿರ್ತೈತಿ, ಅದಕ್ಕೆ ಮಹಿಳಾ ಮಡಲ್ ಹೋಗ್ತೇನೆ. ಇವು ಈ ಹೊಸದಾಗಿ ಏನು ಬಂದಾವಲ್ಲ ಇವು, ಅವು ಹಂಗ ಮಾಡಕ. ನಮ್ ಟೈಮ್ನಾಗ ನಾವೇನ್ ಹಿಂಗ್ ಮಾಡಿದ್ದಿಲ್ ಬಿಡವಾ, ಇವು ಏನು ಅಲ್ಲ. ಎಷ್ಟು ಸೊಕ್ಕಿ ಒಳಗ್ ಹೋದ್ರೆ ಆರಾಮಾಗಿ ಕೇಳಕ್ ಆಗುದಿಲ್ಲ. ಹೌದಾ? ಇವೆಲ್ಲ ನೋಡಕ್ ಚಂದ ಇದ್ದಿದ್ದು, ಇದೆಲ್ಲ ಫಂಕ್ಷನ್, ದೀಪ ಎಲ್ಲ ಒಳ ಬೆಂಕಿ ಹತ್ತಿ ಉರಿಯಾದ. ಹೌದಾ? 100% ಮುಂದೆ ಕುಂತವ್ರಿಗೆ ಎಷ್ಟು ಖುಷಿ ಆಗ್ತಿದ್ ನೋಡು. ಆ ಇದೆಲ್ಲ ಗೊತ್ತಿದ್ರು ಇಲ್ಲಿ ಬಂದು ಕುಂತ್ರವ್ರು ಬ್ಯಾಡ. ಹೌದಾ? ಏನು ಅಂದ್ರೆ, ಜಗತ್ತಿಗೆ ನಾವು ತೋರಿಸೋದೇ ಒಂದು, ನಾವ್ ಇರೋದೇ ಒಂದು. ಓಕೆ, ನೋ ಪ್ರಾಬ್ಲಮ್. ನಾನು ಹಂಗೆ ಸ್ವಲ್ಪ ಇವತ್ತು ಡೀಸೆಂಟ್ ಆಗಿದ್ದೆ ನಾನು, ಯಾಕಂದ್ರೆ ಹೆಂಡತಿ ಮನೆ ಬಂದೇನೆ. ನೀವು ಬೇರೆ ಮೇಡಮ್ ಬೇರೆ ಎಲ್ಲ ಹೇಳ ಮುಗಿಸ್ಬಿಟ್ರು. ನಮ್ಮೂರ ಹಳೆಯ ಬಂದಾನ, ಹ್ಮ್, ಊರ ಹಳೆಯ ಬಂದ್ರೆ ಮನೆ ತೊಳಿತಾನ ಅವನು. ನಾ ಇನ್ನೊಂದ್ಸಲ ನೀವು ಹಂಗ ಅಂದಿದ್ರೆ ಇನ್ನೊಂದ್ಸಲ ಲೇಟ್ ಆಗಿ ದೀಪಾವಳಿಗೆ ಬಂದ್ಬಿಡ್ತಿದ್ದೆ. ಹೌದಾ? ಹ್ಮ್, ಇಬ್ಬರನ್ನೂ ಕೂಡ ಕರೀರಿ, ಕರೆದಾಗಿ ಏನೇನ್ ಮಾಡ್ಬೇಕೆಲ್ಲ ಮಾಡಿ. ಹೌದಾ? ರೈಟ್. ಸೊ ನಾ ಏನ್ ಹೇಳಾತೀನಿ, ನಾವ್ ಇರೋದೇ ಒಂದು, ನಾವ್ ತೋರ್ಸೋದೇ ಒಂದು. ಹೌದಾ? ಇದಿರ್ತದೆ ಜಗತ್ನಲ್ಲಿ, ನಾಟಕ ಮಾಡ್ಲೇಬೇಕು. ಯಾರಾದ್ರೂ ನಾಟಕ ಮಾಡ್ಬೇಡ, ನೀ ಹೆಂಗದಿ ಹಂಗ ತೋರಿಸು ಅಂದ್ರೆ ಕೇಳಕ್ ಹೋಗ್ಬೇಡ, ಯಾಕಂದ್ರೆ ನಮ್ಗೆ ಆಗುದಿಲ್ಲ. ನಾವ್ ಏನ ತೋರಿಸ್ಕೊಂತಾನೆ ಇರ್ಬೇಕು. ಹೌದಾ? ಹ್ಮ್, ಫುಲ್ ಆರಾಮ್, ಮಸ್ತ್ ಮಜಾ ಇತ್ತು. ಏಪ್ಪ ಆರಾಮದಿಯಾ? ನೀ ಆರಾಮದೇನಿ? ಇಬ್ರು ಹಾಸ್ಪಿಟಲ್ ಆಗ ಅದಾರ ಕೇರಿ ಹಾಸ್ಪಿಟಲ್. ಮತ್ ಇಲ್ಲೇ ಹಾಕ್ಬೋದಿಯೋ ಅಂತಂದ್ರೆ ವಾಟ್ ನೀ ಆಗತೈತಿ.
ಅದಕ್ ಬಂದಿ ಮತ್ ನೀ ಯಾಕೆ ಬಂದಿ ಅಂದ್ರೆ ನಾನು ಬೇರೆ ಎತ್ತುವ ಜೀವನ ಬಾ ಚಾ ಕುಡಿಯಕ್ಕೆ ಹೋಗೋಣ. ಯು ಅಂಡರ್ಸ್ಟ್ಯಾಂಡ್? ಸೊ ಮೊದಲ ಹಂತದಲ್ಲಿ ನಾವು ನಾಟಕನೇ ಮಾಡೋಣ. ದಿಸ್ ಇಸ್ ವೆರಿ ಕ್ಲಿಯರ್. ನಾನು ಮಾಡ್ತೇನೆ, ನೀವು ಮಾಡ್ತೀರಿ. ಈಗ ನಾ ಕಾರ್ಪೊರೇಟ್ ಜಗತ್ತಿಗೆ ಹೋದಾಗ ಅಲ್ಲಿರೋ ರೀತಿನೇ ಬರ್ತೀನಿ, ಹೌದಾ? ಈಗ ಇಂಥ ಸಭೆ ಸಮಾರಂಭ ಬಂದಾಗ ನಾ ಇರೋದೇ ರೀತಿ ಬೇರೆ. ಬಟ್ ಆಕ್ಚುಲಿ ನಾ ಇರೋದ್ ಬೇರೆ, ಅದು ಪ್ರತಿಭೆಗೆ ಅಷ್ಟ ಗೊತ್ತು. ಮತ್ತೈತಾ? ರೈಟ್. ನಾ ಏನ್ ಹೇಳ್ತಾ ಇದ್ದೇನೆ, ಪ್ರತಿಯೊಬ್ಬರಲ್ಲಿ ಎರಡು ವ್ಯಕ್ತಿತ್ವಗಳಿದ್ದಾವೆ, ನಾವ್ ಇರೋದೊಂದು ತೋರಿಸೋದು. ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದ್ರೆ, ನಾವ್ ಏನಿಲ್ಲ ಅದನ್ನ ತೋರಿಸ್ತಾ 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 ಅದೇ ಆಗ್ಬಿಟ್ಟಿದ್ದೇವೆ, ಅದು ಪ್ರಾಬ್ಲಮ್. ಹೌದಾ? ರಿಯಲ್ ಸೆಲ್ಫ್ ಒಂದಿದೆ, ಪ್ರೊಜೆಕ್ಟೆಡ್ ಸೆಲ್ಫ್ ಇನ್ನೊಂದಿದೆ. ಚಿಕ್ಕ ಮಕ್ಕಳಿದ್ದಾಗ ನಾವ್ ಎರಡೂ ಒಂದೇ ಇದ್ವಿ, ಅದಕ್ಕೆ ನಮ್ಗೆ ಎಂದೂ ಬೇಜಾರಾಗಿಲ್ಲ, ಮಸ್ತ್ ಮಜಾದಾಗಿತ್ತು. ಹೌದಾ? ಬಟ್ ಆ ಚಿಕ್ಕ ಮಗು ಇದ್ದಾಗ ನೀ ನಾಟಕ ಮಾಡ್ಬೇಕು ಅಂತ ಕಲಿಸಿದವ್ರು ಯಾರು? ನೀವು ತಾಯಂದಿರ. ಯಾಕೆ? ಸೋಷಿಯಲ್ ಇಮೇಜ್. ಸಂಡೇ ಮಾರ್ನಿಂಗು ಅದ್ ಮಗಳು ಓಕೆ ಸುಮ್ನೆ ನೈಟಿ ಮ್ಯಾಗ ಆರಾಮ ಉಳ್ಳಾಡ್ಕೊಂತ ಸೋಫಾ ಸೆಟ್ ನಾಗ ಕುತ್ಕೊಂಡು ಟಾಮ್ ಅಂಡ್ ಜೆರಿ ನೋಡ್ತಿರ್ತಿತ್ತು. ಹೌದಾ? ಸಂಡೇ ಮಾರ್ನಿಂಗ್ ಚಳಕಿಲ್ಲ ಏನಿಲ್ಲ, ಮಸ್ತ್ ಮಜಾದಾಗ ಮುಂದೆ ಇಡ್ಲಿ ತಿಂದ ಮಧ್ಯಾಹ್ನ ಮ್ಯಾಗ ಮಾಡುತ್ತು ಸ್ನಾನ ಮಾಡಿದ್ರೆ ಮಾಡಿದ್ವಿ, ಇಲ್ಲಾಂದ್ರೆ ದಾಟ್ಕೊಂಡ್ವಿ ಅನ್ನೋ ಒಂದು ಆ ಒಂದು ಕಲ್ಪನೆಯೊಳಗೆ ಆರಾಮ್ ಮಕ್ಕೊಂಡಿರ್ತಿತ್ತು. ನೀವು ಅದ ಮೂಡ್ನಾಗಿರ್ತೀರಿ, ಸ್ವಲ್ಪ ಲೇಟ್ ಆಗಿತ್ತು ಸಂಡೇ, ಸಡನ್ಲಿ ನಿಮ್ ಭಾರಿ ನಿಮ್ ಗೊತ್ತಿದ್ದವ್ರು ಇಲ್ಲ ನಾನೇ ಬರ್ತೇನೆ ಅಂತ ತಿಳ್ಕೊಂಡು ನಾನೇ ನಿಮ್ ಫೋನ್ ಮಾಡ್ತೀನಿ, ಎಲ್ಲಿದ್ರಿ ಯಾಕಾರ ಆರಾಮದ್ರಿ? ರೈಟ್. ಅಲ್ಲೇ ನಿಮ್ ಮನೆ ಕಡೆ ಬರಾಕತ್ತಿದ್ವಿ, ಏನಾಗ್ತಿದ್ದೀಗ? ಚಾಲು ಮಹಾಭಾರತ ಚಾಲು ಆಗ್ತಿದ್ವಿ. ಹೇಳ ಹೇಳ ನಮ್ನಿ ಹೇಳ, ಹೋಗ್ ಹೋಗ್ ಡ್ರೆಸ್ ಹಾಕೊಂಡ್ಬರು. ಅದಕ್ಕಂತ ಮಮ್ಮಿ ಹಾಕ ನಾ ಯಾಕೆ ಇವತ್ತು ಸಂಡೇನ ಒಲ್ಲೆ ಅಂತ ಅದಂತಿದ್ದು ಇಲ್ಲ ಹಾಕೋದಕ್ಕೆ ನಮ್ಗೆ ಹಾಕೋಲ್ಲ, ಅಂಕಲ್ ಬರತ್ತಾರ ಮಹೇಶ್ ಮಾಷಾಳ್ ಬರತ್ತಾರ ಅವ್ ಬಂದ್ರೆ ನಾ ಏನು ಮಾಡ್ಲಿ ಅಂತಿರ್ತದ. ಬಟ್ ಹಕ್ಕು ಹಕ್ಕು ಡ್ರೆಸ್ ಹಕ್ಕು ಮುಖ ತಕ್ಕು ಆದ್ ಮಾಡಿ ಇದ್ ಮಾಡಿ ಆಮೇಲೆ ಒಳಗಿಂದ ಹೊರಗೆ ಏನೇನ್ ಬರ್ತಾವು? ಹೊಸ ಬೆಡ್ಶೀಟ್, ಶೋಕೇಸ್ ನ ಇಟ್ಟಿದ್ ಕಪ್ಪು ಬಸಿ ಮನ್ಯಾಗ ಅವ್ ಕುಡ್ಸುದ ಮುರ್ದಿದ್ ಕಪ್ನ್ಯಾಗ ಮಟ್ ಇವ್ ಯಾವ ಹೊರಗಿನ ಬಂದ ಹೊಸ ಕಪ್ಪು. ಬರಿ 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 ಆರಾಮದಿರಿ ಆರಾಮದಿರಿ. ನಿನ್ನೆ ರಾತ್ರಿ ಗಂಡನ ಜೊತೆ ಜಗಳ ಆಗೈತಿ, ಯಾರು ಮಾತಾಡ್ಬಲ್ಲು? ಹೌದಾ? ನೋಡ್ ನಿಮ್ ಮಾತಾಡ್ ನಮ್ ಬಾಡ ಬೇಡ, ನಿನ್ ಬಾಡ ಬೇಡ, ಹೋಗ ನಿಂದು ಬಾಳ ಆಗೈತೆ ಅಂತ ಅವಂದಿರ್ತಾನೆ. ಹೋಗ್ಬೇಕಂದ್ರೆ ಅವಾಗ ಹೋಗ್ತಿದ್ದೆ ಮಕ್ಕಳದೊಂದು ಬಿಟ್ಟೆ ನಾನು. ಹೌದಾ? ಇದ್ ಈ ಜಗಳ ಆಗೈತಿ, ಬಟ್ ನಾನ್ ಬಂದೆ ಅಂದ್ರೆ ಇಬ್ಬರದು ನಾಟಕ ಚಲೋ. ನಮಸ್ಕಾರ. ಹೇಗೂನ್ರಿ ಸರ್? ಮಹೇಶ್ ಸರ್ ಆರಾಮದಿರಿ? ಆರಾಮದಿರಿ ಆರಾಮ. ಬರ್ರಿ 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 ಬರ್ರಿ. ರೈಟ್ ಸರ್, ಈ ನಾಟಕ ಕಲ್ಸಿದ್ದೆ ಅಲ್ಲಿ. ಓಕೆ, ನೋ ಪ್ರಾಬ್ಲಮ್, ನಾಟಕ ಮಾಡ್ಬೋದು. ಬಟ್ ನಾಟಕ ಮಾಡ್ತಾ 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 ನಾಟಕಕಾರ ಯಾವಾಗ ಆಗ್ತೀವಲ್ಲ, ಅವಾಗ ನಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತೀವಿ. ಯಾವಾಗ ನಮ್ಮತನವನ್ನು ಕಳ್ಕೊಳ್ತೇವೆ ಅವಾಗ ಖುಷಿ ಇರೋದಿಲ್ಲ. ಯಾಕಂದ್ರೆ ಏನಿದ್ದೇನೆ ಅದಿಲ್ಲ, ಏನೇನೋ ಆಗಿಬಿಟ್ಟಿದೆ. ಅದರಲ್ಲೇ ಹೆಣ್ಮಕ್ಳ ವಿಷಯದಲ್ಲಿ ಓಕೆ, ನಿಮ್ಮ ಸ್ಯಾಕ್ರಿಫೈಸಸ್ ರೈಟ್, ಎಷ್ಟು ಒಳಗಡೆ ನೋವು ನುಂಗಿರಿ, ಎಷ್ಟು ಸಲ ಅದು ಕಣ್ಣಾಗ ನೀರ್ ಬಂದ ಒರೆಸ್ಕೊಂಡು ಮತ್ತೆ ನಕ್ಕೊಂತ ಬಂದಿರಿ ಹೊರಗೆ. ಎಷ್ಟು ಚಪಾತಿಯಾಗಿ ಕಣ್ಣಾಗ ನೀರ್ ಬಿದ್ದವು. ಹೆಣ್ಮಕ್ಳದ್ ಇದೊಂದು ಸೋರುದಿಲ್ಲ ಚಲೋ, ಇಲ್ಲಾಂದ್ರೆ ವಿತ್ ಕ್ರೀಮ್ ಬರ್ತಿದ್ದರು. ಏನ್ ಮಾಡ್ತಾವ್ ಏನು ಆಯ್ತ ಹಡಿ ಹಡಿ. ನೀವು ಮಾಡ್ಲಿಲ್ಲ ಅಂದ್ರೆ ನಿಮ್ ಮನೆಯ ಆಳ್ ಮಕ್ಕಳು ಮಾಡ್ತಾವೆ. ಗೊತ್ತಾಯ್ತಾ? ನಾ ಏನ್ ಹೇಳ್ತಾ ಇದ್ದೇನೆ ರೈಟ್, ನಿಮ್ ಸ್ಯಾಕ್ರಿಫೈಸ್ ಸಿಕ್ಕಾಪಟ್ಟೆ ಇದೆ, ಎಕ್ಸೆಪ್ಟ್. ಬಟ್ ಆರ್ ಯು ಹ್ಯಾಪಿ? ದಟ್ ಇಸ್ ವೆರಿ. ಮುಂದೆ ಪ್ರಶ್ನೆ ಬರುತ್ತೆ, ಏನ್ ಸರ್ ಹ್ಯಾಪಿನೆಸ್ ಅಂದ್ರೆ ಏನು? ಡಿಫೈನ್ ಮಾಡಿ. ನಾ ಏನ್ ಸ್ವಾಮೀಜಿನ ಡಿಫೈನ್ ಮಾಡಿ. ಹ್ಯಾಪಿನೆಸ್ ಇಸ್ ಅ ಫೀಲಿಂಗ್. ಈಗ ಸದ್ಯ ಏನ್ ನಗಾಕತ್ತಿಲ್ಲ, ಇದ ಹ್ಯಾಪಿನೆಸ್. ಇಲ್ಲಿನೂ ಗಂಡು ಮಗ ಏನ್ ಮಾತಾಡ್ತಾನೆ, ಯಾವ ಉನ್ನರ ಕರಿತಾವ್. ನಮ್ ಟೈಮ್ನಾಗ ನಾವ್ ಬ್ಯಾರೆದವ್ರು ಕರ್ಸಿದ್ವಿ, ಅದು ಭಾರಿ ಆಗಿತ್ತು. ಕ್ಲಿಯರ್? ಇದು ಸಿಂಪಲ್. ನೀನ್ ಹಂಗ ತಲೆ ಕೆಡಿಸ್ಕೊಂಡು ನೀ ಇಲ್ಲಿ ಕುಂತಿದ್ದಿ ಅಂದ್ರೆ ಬಂದಿ ಅದಕ್ಕೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಬಂದಿರೇ ಅದಕ್ಕೆ ಇಲ್ಲಿ ಚಾಯ್ಸ್. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಯು ಹ್ಯಾವ್ ಎ ಚಾಯ್ಸ್ ಟು ಬಿ ಔಟ್ ಸೈಡ್. ಚಾಯ್ಸ್ ನಿಮ್ ಮನೆಯಲ್ಲೇ ಇರ್ಬೋದಿತ್ತು, ಇಲ್ಲ ನಿಮ್ ಮನ್ಯಾಗ ಸುಮ್ನೆ ಚುಮ್ಮರಿ ಬದ್ನಿಕಾಯಿ ಬಜಿ ಮಾಡ್ಕೊಂಡು ತಿನ್ಬೋದಿತ್ತು, ಇಲ್ಲ ಮಾರ್ಕೆಟ್ ನಿಂದ ತರಿಸಿ ತಿನ್ಬೋದಿತ್ತು, ಇಲ್ಲ ನಿಮ್ ಮನೆಯವ್ರು ಏನ್ರ ನಿನ್ ಜೊತೆ ಚಲೋ ಇದ್ರ ಹೊರ ಕರ್ಕೊಂಡು ಹೋಗ್ಬೋದಿತ್ತು. ಹೌದಾ? ಎಲ್ಲಾ ಮಾಡ್ಬೋದು. ಬಿಟ್ಟು ಎಲ್ಲಾನು ಬಿಟ್ಟು ಈ ಹಾಲ್ನಾಗ ಬಂದಿದ್ದೀರಾ ಅಂದ್ರೆ ಬಿ ಹಿಯರ್ ಎಂಜಾಯ್ ಮಾಡಿ. ಗೊತ್ತಾಯ್ತಾ? ಇಲ್ಲಿ ಬಂದು ಅಲ್ಲಿದ್ ವಿಚಾರ ಮಾಡಕ್ ಹತ್ವಿ ಅಂದ್ರೆ ಸುಖ ಸಿಗುತ್ತೆ. ಯಾರಿಗೆ ಪ್ರಾಬ್ಲಮ್ ಇಲ್ಲ ಹೇಳಿ, ನನಗೂ ಪ್ರಾಬ್ಲಮ್, ನಿಮಗೂ ಪ್ರಾಬ್ಲಮ್. ಪ್ರಾಬ್ಲಮ್ ಎದಕ್ಕೆ ಕೊಡ್ತಾನೆ ದೇವರು ನಮ್ನ? ಅವನು ಮಜ್ಜಿಗೆ ಕಡಿಯಾಕತ್ತಾನ. ಹೌದಾ? ಮಜ್ಜಿಗೆ ಕಡಿಯಬೇಕದು. ಅವಾಗ ಬೆನ್ನಿ ಹೊರಗೆ ಬರ್ತಿತ್ತು, ಬೆನ್ನಿ ಬಂದಿದ್ದ ಖುಷಿ ಆಗಿ ಬರೋಂಗಿಲ್ಲ, ಮತ್ತದನ್ನ ಬಿಸಿ ಮಾಡ್ತಾನ. ಅವಾಗ ಅದು ತುಪ್ಪ, ಅವಾಗ ವಾಸನೆ, ಅವಾಗ ಅದ್ರ ಜೀವನ ಬ್ಯಾರೆ ಚಾಲು ಆಗ. ಅದಕ್ಕೆ ಪ್ರತಿಯೊಬ್ಬರನ್ನು ಕಡಿಯಾಕತ್ತಾನ. ಮಜ್ಜಿಗೆ ಎಂತ ಐತಿ ಅಂತ ಅವಂಗ ಗೊತ್ತೈತಿ. ಹೌದಾ? ನಮ್ಮ ನನಗ ಈ ಮನೆಗೆ ಯಾಕೆ ಕೊಟ್ರು ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ. ಇವನ ಇದ್ನ ನನ್ ಕಾಲೇಜ್ನಾಗ ಒಂದ್ ನೋಡಿದ್ನಿ, ನಮ್ ಕಾಲೇಜ್ನಾಗ ಒಂದಿದ್ದ, ಅವನ್ ಜೊತೆ ಮಾಡಿದ್ರೆ ಎಷ್ಟ್ ಚಲೋ ಆಗ್ತಿತ್ತು. ಯಾರು ಗೊತ್ತು ಅವನ್ ಜೊತೆ ಮಾಡಿದ್ರೆ ಮಜ್ಜಿಗಿನ್ನ ಹುಳಿ ಆಗಿತ್ತಂದ್ರೆ. ಹೌದಾ?
ರೈಟ್. ಪ್ರತಿಯೊಬ್ಬರು ಒಂದು ಸಮಯದಲ್ಲಿ ಒಂದು ಯಾರೋ ಇನ್ನೊಬ್ಬ ವ್ಯಕ್ತಿ ನೋಡಿ ಅಟ್ರಾಕ್ಷನ್ ಆಗೇ ಆಗಿರುತ್ತೆ. ಆಗಿರ್ತೋ ಇದು ಹೂವರ ಅನ್ರಿ, ಅಷ್ಟು ಸೂಕ್ಷ್ಮ ಆಗಕ್ ಹೋಗ್ಬೇಡ್ರಿ. ಇಲ್ರಿ ನಮ್ಗೇನಂಗ ಆಗಿಲ್ಲ ಅಂದ್ರೆ ನೀ ಮಹಾಸಂತೆ ಇದೀಯ, ಅಕಸ್ಮಾತ್ ಮನುಷ್ಯ ಜನ್ಮ ತಾಳಿದೀಯ ನೀನು. ಗೊತ್ತಾಯ್ತಾ? ಪ್ರತಿಯೊಬ್ಬರಿಗೆ ಇದು ಆಗೋದೇ ಸಹಜ ಇದು. ಬಟ್ ಏನಾಗುತ್ತೆ, ನಾವೇನ್ ಮಾಡ್ತೇವೆ, ಹಂಗಾಗಿದ್ರೆ ಹಿಂಗಾಗಿದ್ರೆ ಹಿಂಗಾಗಿದ್ರೆ ನನ್ ಜೀವನ ಹಿಂಗ್ ಚಲೋ ಆಗ್ತಿತ್ತು ಅನ್ಕೋತೇವಲ್ಲ, ಅದೇ ತಪ್ಪು. ಆಗಾಗ ಬರುತ್ತಲ್ಲ, ಆಗಾಗ ಬರ್ತಿತ್ತು ಅಂತ ಹೇಳಿ ಬೇಕಾದ್ರೆ ಎಲ್ಲರೂ ಕುಸ್ಕೊಂಡ ವಿಚಾರ. ಈ ಸದ್ಯ ಏನೈತಿ ಅದೇ ಕರೆಕ್ಟ್, ದಿಸ್ ಇಸ್ ಅ ಟ್ರೂತ್. ಹೌದಾ? ಇದ್ರಾಗ ಮಸ್ತ್ ಮಜಾ ಹೆಂಗ್ ಹೌದಾ, ಮಜಾ ಮಾಡೋ ಜೀವನ. ಹೌದಾ? ಹೊರಗಡೆ ಬಂದಿರಿ, ಒಳ್ಳೆ ಸೀರೆ ಉಟ್ಕೊಂಡಿರಾ, ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ಬಂದ್ಮೇಲೆ ಸ್ಥಿತಿ ಎಂತ ಅದೇ ಮಸ್ತ್ ಮಜಾದಾಗಿರ್ಬೇಕು. ಏನ್ ಸೀರೆ ಹಾಕೊಂಡಿಯೇ, ಎಷ್ಟ್ ಚಂದ ಸೀರೆ ಐತೆ ಅನ್ನೋದು ಬೇರೆ. ಯಾವಾಗ ತಗೊಂಡಿ, ಯಾರ ನಿಮ್ ಮಾವ ಕೊಡ್ಸುದು? ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಅಂದ್ರೆ ಪ್ರಾಬ್ಲಮ್ ಜಗತ್ತಿನ ಜೊತೆ ಪ್ರಾಬ್ಲಮ್ ಇಲ್ಲ ಸರ್, ಪ್ರಾಬ್ಲಮ್ ನಿಮ್ ಜೊತೆ ಇದೆ. ಹೊರಗಿನ ಜಗತ್ತಿನಲ್ಲಿ ಏನೇನೋ ಪ್ರಾಬ್ಲಮ್, ಎಲ್ಲರಿಗೆ ಅದೇ ಇರೋ ಜಗತ್ತು. ಹೌದಾ? ನಮ್ಮ ಜಗತ್ತು ಒಳಗೆ ಏನೈತಲ್ಲ ಅದು ದಾಟ್ ಡಿಸೈಡ್ಸ್ ಹೊರಗಡೆ ಜಗತ್ ಹೆಂಗ್ ಕಾಣಿಸುತ್ತೆ ಅಂತ ಡಿಸೈಡ್ ಮಾಡಿ. ಏನು ಅಂಡರ್ಸ್ಟ್ಯಾಂಡ್? ಹೌದಾ? ಸೊ ಬಹಳ ಜನ ನಾವು ಹೊರಗೆ ಜಗತ್ ಚೇಂಜ್ ಆಗಲಿ, ಅದು ಚೇಂಜ್ ಆಗಲಿ, ನಮ್ಮ ಮಾವು ಚೇಂಜ್ ಆಗಲಿ, ನಮ್ಮ ಅತ್ತಿ ಚೇಂಜ್ ಆಗಲಿ, ಚೇಂಜ್ ಆಗಿಲ್ಲ ಅಂದ್ರೆ ಹೋಗಿರ ಹೋಗ್ಬಿ. ಹಿಂಗ್ ಅನ್ಬೋದಿರ್ತಾರೋ? ಎಷ್ಟು ಮಂದಿ ಹೋಗಿ ಕಾಯಿ ಹೊಡಿಸಿ ಬರ್ತಾರ ಏನ್ ಗೊತ್ತಿಲ್ಲ. 12 ವಾರ ಹೊಡಿಸಿದೆ ಇನ್ನೂ ಹೋಗಿಲ್ಲ ಅಂತ ಅಂತ ಹನುಮಂತನ ಜೊತೆ ಗುದ್ದಾಡ್ತಿರ್ತಾರ ಅವರು. ಅವ್ ಹನುಮಂತ ಗಣಪತಿ ಫೋನ್ ಮಾಡ್ತಾರೆ, ಏನ್ ಮಾಡ್ಲು ಮಾರೆ, ನಿನ್ ಕಡೆ ಏ ನನ್ ಕಡೆನೂ ಬರ್ತಾಳ. ನೋಡಿ ಎಷ್ಟ್ ಮಂದಿ ಕೆಮ್ಮಾಕತ್ತಿರಲ್ಲ, ಹೆಲ್ತ್ ಪ್ರಾಬ್ಲಮ್ ಅದಾವ, ಕಣ್ಣ ನೀರ್ ಬರ್ಬೇಕು ನಕ್ಕಾಗ, ಮತ್ ಕೆಮ್ಮು ಬರೋರ್ ಸಡನ್ಲಿ ಹಿಡ್ಕೊಡೋರು ಇಲ್ಲೇ ಹೋಗ್ತೀರಿ, ಮತ್ ಆ ಮಾಲಿ ನಿಮಗ್ ಉಪಯೋಗ ಆಗ್ತಾವ. ಹೌದಾ? ಮತ್ ಇಲ್ಲೆಲ್ಲ ನಕ್ಕೊಂತಿದ್ರು, ಈಗ ರೈತ್ಲಲ್ಲ ಹೋಗ್ಲಲ್ಲ. ಈಗ ಒಬ್ಬ ಕೆಲವೊಬ್ಬರಿಗೆ ನಗಾಕು ಬರುವಲ್ದು, ಯಾಕಂದ್ರೆ ಕಾರ್ಬೋರೇಟರ್ ಒಳಗ ಸಿಕ್ಕಾಕೊಂಡ್ಬಿಟ್ಟಾವ ಹೊಟ್ಟೆ. ನಾ ಹಿಂಗ ಮೊದ್ಲಿಂದ ಹಿಂಗ, ನಾವೆಲ್ಲ ನಗುದಿಲ್ವಾ? ನಮ್ ಮನೆತನ ಏನು, ನಮ್ ಗೌರವ ಏನು, ನಮ್ ಘನತೆ ಏನು, ನಾವ್ ಯಾವ ಫ್ಯಾಮಿಲಿಯವ್ರು? ನಾವು ಹಿಂಗೆಲ್ಲ ಪಬ್ಲಿಕ್ ನ ನಗಾ ಕೊಡ್ತೀವಿ. ಈಗ ಯಾರ್ಯಾವ ಚೀರಾಡಕತ್ತವಲ್ಲ ಅವಕ್ಕೆ ಇವತ್ ಯೋ ಎಟ್ಟು ದಿವಸ ಆಗಿತ್ತು. ವೆರಿ ಗುಡ್. ಕೆಮ್ರಿ ಕೆಮ್ಮೋರ್ ಕೆಮ್ರಿ, ಮತ್ತೆ ಹೋಗಿರ ನನ್ ರಿಸ್ಕ್ ಇಲ್ಲ ಮೇಡಮ್, ನೋ ಕಂಡೀಷನ್ಸ್ ಅಪ್ಲೈ. ಅದೇ ಕೆಮ್ಮೋರ್ ಕೆಂಬೋದು, ಅದೇದಾ ಹಿಡ್ಕೋಬೇಡ್ರಿ, ಕೆಂಬದ್ರೆ ಪೂರಾ ಹೊರಗಡೆ ಹೋಗ್ತಿತ್ತು, ಎಲ್ಲ ಕ್ಲೀನ್ ಆಗ್ತಿತ್ತು. ಬಟ್ ಗಂಟು ಮುಖ ಹಾಕೊಂಡು ಕುಂದಿರ್ಬೇಡ. ಅದೇದಾ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಸಾಯೋದ್ ಗ್ಯಾರಂಟಿನ. ಹೌದಾ? ನೀವು ಸಾಯ್ತಿರ್ ಮೊದ್ಲು, ನಾ ಸಾಯ್ತಿನ ಮೊದ್ಲು ಗೊತ್ತಿದೆ. ಗೊತ್ತಾಯ್ತಾ? ನಿಮ್ದು ಬೈಕ್ ನನ್ ಗೊತ್ತೆ, ನಮ್ಕಿಂತ ಮೊದ್ಲು ನೀವ ಹೋಗಿ ಅಂತ ಹೇಳಿ. ನಂದು ಬೈಕ್ ಹಂಗೈತಿ, ಏನ್ ಮಾಡೋದು? ಹೌದಾ? ನಿಮಗ್ ಮಾಲಿ ಹಾಕಾಕ ನನ್ ವಿಚಾರ ಐತಿ, ನನಗ್ ಮಾಲಿ ಹಾಕಾಕ ನಿಮ್ ವಿಚಾರ ಐತಿ, ಎಲ್ಲಾರ್ದು ಹಿಂಗ ಇದು. ರೈಟ್ ಸರ್? ಸಾಯುದಂತೂ ಗ್ಯಾರಂಟಿ. ಸತ್ತಾಗ ಲಿಸನ್, ಸತ್ತಾಗ ನಮ್ ಸಲುವಾಗಿ ಯಾರು ಅಳೋದು? ಬೇಕಾದ್ರೆ ಹೋರಿ ನೀವು, ಯಾವ್ದ್ರ ಸತ್ ಮನಿಗೆ ಹೋರಿ, ಯಾರು ಸತ್ತವ್ರ ಸಲುವಾಗಿ ಅಳೋದು? ನೀವು ಮೊದ್ಲೇ ಹೇಳಾಕೋಬೇಡ್ರಿ, ಅಸೆ ಆಗ್ತಿರ. ಬಾಜಿತ್ನಾಗ ಹೋದ್ಲಂದ್ರ ಯವ್ವ ಇದು ಹಿಂಗ ಅಂತಿತ್ತು ಅಂತ ಹೇಳಿ ಹೊಳ್ಳಿ ಮತ್ತೆ ಹಿಂಗ ಹಿಂಗ್ ಮಾಡಿ ನಿಮ್ ಮನೆ ಬಂದು ಕುಂತಂದ್ರೆ ಮಾಡು. ಡಬ್ಬೆ ಗಿಬ್ಬೆ ಕುಂತ, ಏ ಸುನಿತಾ, ಏ ಕವಿತಾ, ನೀ ಒಬ್ಬಕ್ಕೆ ಇದ್ದಾಗ ಅನ್ನಕತ್ತಂದ್ರೆ ಮಾಡು. ರೈಟ್ ಸರ್? ನಾನು ಹೇಳತ್ತೇನ್ರಿ ಮೇಡಮ್ ಗೋಳೆ, ನಾನು ಹೇಳ ಸಾಯದ್ ಗ್ಯಾರಂಟಿನ. ಬಟ್ ನಾವು ಸತ್ತ ನಮ್ ಸಲುವಾಗಿ ಯಾರು ಆಳೋದಿಲ್ಲ, ಇದು ಫಿಕ್ಸ್ ತಲೆಯಾಗಿ ಇಟ್ಕೋಬೇಕು. ಅವ ಮನುಷ್ಯ ಅಂತ ನೋಡ್ರಿ, ಸತ್ ಮನೆ ಹೆಂಗ ಆಳ್ತಿರ್ತಾರ? ಬಂಗಾರದ ಬಳಿ ಕೊಡಿಸ್ತೇನೆ ನಂದಿದ್ದೆಲ್ಲೋ ಸತ್ತ ಅಕ್ಕಿಗೆ ಅವ ಸತ್ಯದ ಚಿಂತಿಲ್ಲ. ನೀ ಹೋದಿ ಬಂಗಾರದ ಬಳಿ ಕೊಡ್ಸವ್ರಿ, ಮೊಮ್ಮಕ್ಕಳ ಮುಖ ನೋಡ್ಬೇಕಂದ್ ಮಾಡಿದ್ನಲ್ಲೋ ಸತ್ಯ ಮುದುಕಿ. ಹೌದಾ? ರೈಟ್. ಆಮೇಲೆ ಆ ಹೆಣ್ಮಗಳು ಅಂತಿರ್ತಾರ, ನಿನ್ ಬಿಟ್ಟ ನನ್ಗೆ ಯಾರು ಅಂತಿರ್ತಾಳ ಅಕ್ಕಿ. ಈ ಊರ್ ಹಿರಿಯರು ಬಂದು ನಾವು ಅದೇ ಹೋಗಕ್ ಕುಂದ್ರೆ ಅಂತಿರ್ತಾರ. ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ನಾವು ಸತ್ತಾಗ ನಾವು ಸಾಯೋದ್ರಿಂದ ಅವರ ಜೀವನದ ಮೇಲೆ ಏನು ಪರಿಣಾಮ ಆಗ್ತಿದೆ ಅದನ್ನ ನೆನೆಸ್ಕೊಂಡು ಅಳತಾರೆ. ನಮ್ ಸಲುವಾಗಿ ಅಳೋರು ಯಾರು ಇಲ್ಲ. ಅದಕ್ಕೆ ಇರುವಷ್ಟು ದಿವಸ ನಕ್ಕೊಂಡ ಇರಿ, ಕರ್ಕೊಂಡ ಹೋರಿ, ಅಲ್ಲಿ ಬಾಳ್ ಮಂದಿ ಇದ್ದಾರೆ.
ಅಲ್ಲಿ ಒಂದು ದೊಡ್ಡ ಈಗ ಮಹಿಳಾ ಮಂಡಳ ಆಗಿತ್ತು. ಯಾಕೆ ಆಗೈತಿ ಮಹಿಳಾ ಮಂಡಳ? ಕರೋನಾ ನಾವು ಹೋಗಿದ್ರವರೆಲ್ಲ ಅಲ್ಲಿ ಸೇರ್ಕೊಂಡ್ರು. ಹೌದಾ? ಅಕಸ್ಮಾತ್ ನೀವ್ ಯಾರ ಹೋದ್ರಿ ಇವತ್ತ ನಾಳೆ ಹೋದ್ರಿ ಅಂದ್ರೆ ಅಲ್ಲಿ ವೆಲ್ಕಮ್ ಪಾರ್ಟಿ ಇರ್ತೈತಿ. ಜಗ್ಗನಕ್ಕ ಜಗ್ಗನಕ್ಕ ಏನೇ ವಾ ಲೇಟ್ ಮಾಡಿದೆಲ್ಲ ಅಂತಾರ. ಏನು ಅಂಡರ್ಸ್ಟ್ಯಾಂಡ್? ಸೊ ರಗಡ್ ಮಂದಿ ಏನಾರ ಲೈಕ್ ಡೋಂಟ್ ವರಿ, ಇದಕ್ಕೆ ಅಲ್ಲೊಂದು ಜಗತ್ತೈತಿ, ಇವ್ ಇರುದು ಲಾಸ್ಟ್. ಖುಷಿ ಏನಾದ್ರೆ ಮರ್ತಿರ್ತೈತಿ ಇವ್ಯಾವ್ಯಾವ ಇದ್ದು ಅಂತ ಹೊಸ ಜೀವನ ಚಾಲು ಹೊತ್ತಾಯ್ತಾ. ಸೊ ಅದಕ್ಕೆ ದಯರಾ ಬೇಂದ್ರೆ ಅವರು ಒಂದು ಮಾತು ಹೇಳ್ತಾರೆ, ನಾನು ಸಾವಿಗೆ ಅಂಜೋದಿಲ್ಲ, ಯಾಕಂದ್ರೆ ನಾ ಇದ್ದಾಗ ಅದು ಬರುವುದಿಲ್ಲ, ಅದು ಬಂದಾಗ ನಾ ಅಂದಿರ್ಯಾ ಮತ್ತೆಲ್ಲ ಇದೊಂದು ಇನ್ವಿಟೇಷನ್ ಕೊಟ್ಟಂಗ ಅದಕ್ಕೆ. ಹೌದಾ? ಅಂದಿತ್ತುಗೋ ಬಂದ ಬಿಡ್ತೇನಂದ್ರೆ ಏನ್ ಮಾಡೋದು? ರೈಟ್. ಎಷ್ಟ್ ಚಂದ ಹೇಳಿದಾರೆ ನೋಡ್ರಿ, ನಾ ಸಾವಿಗೆ ಅಂಜೋದಿಲ್ಲ, ಯಾಕಂದ್ರೆ ನಾ ಇದ್ದಾಗ ಅದು ಬರುವುದಿಲ್ಲ, ಅದು ಬಂದಾಗ ನಾ ಇರುವುದಿಲ್ಲ. ಇದ್ದಷ್ಟು ಜೀವನ ಮಸ್ತ್ ಮಜಾ ಮಾಡಿ ಎಲ್ಲರಿಗೆ ಏನೇನ್ ಸಾಧ್ಯ ಕೊಟ್ಟು ಗೊತ್ತಾಯ್ತಾ? ಹ್ಮ್, ಕೊಡ್ಬೇಕ್ರಿ ಮೇಡಮ್, ಒಟ್ಟು ಇವತ್ತು ಕೊಟ್ಟು ಮುಗಿಸ್ಬೇಕು ನೋಡ್ರಿ, ತೆಗಿಬೇಕು ಹಂಗ ಹೋಗಿಬೇಕು ತಗೋ. ಗೊತ್ತಾಯ್ತಾ? ಏನು ಸಾಧ್ಯ ಇಲ್ಲ. ಓಕೆ, ಧ್ಯಾನವನ್ನು ಕೊಡಿ. ಓಕೆ, ಪ್ರೀತಿಯನ್ನು, ಬಿಕಾಸ್ ನೀವೆಲ್ಲ ಪ್ರೀತಿ ಮಾಡೋರು, ನಮಗ್ ಮಾಡಕ್ ಬರುವುದಿಲ್ಲ ಗಂಡ ಮಕ್ಕಳಿಗೆ. ಗೊತ್ತಾಯ್ತಾ? ಒಂದ್ ಇಬ್ಬರ ಮೂರ್ ಮಂದಿ ಇದೇವೆ, ನಿಮ್ ಪರವಾಗಿ ಹೇಳ್ತೇನೆ ಪಾ, ಮತ್ತೇನ್ ಮಾಡಬಾರ. ಹೌದಾ? ರೈಟ್. ನಮ್ಗೆ ಬರುವುದಿಲ್ಲ, ನಮ್ಮಲ್ಲಿ ಒಳಗಡೆ ಸಿಕ್ಕಾಪಟ್ಟೆ ಒಳ್ಳೆ ಹಾರ್ಟ್ ಐತಿ, ಬಟ್ ಎಕ್ಸ್ಪ್ರೆಸ್ ಮಾಡಕ್ ಬರು. ಏನೇ ಅಂಡರ್ಸ್ಟ್ಯಾಂಡ್? ನೀವೆಲ್ಲ ಹಂಗೆ ಅಂದ್ರೆ ಯು ಆರ್ ಲೈಕ್ ಗಾರ್ಡ್ನರ್. ಹೌದಾ? ನೀವು ಗಾರ್ಡ್ನರ್ ಇದ್ದಂಗೆ, ಯಾವ ಗಿಡಕ್ಕೆ ಎಷ್ಟು ನೀರ್ ಬೇಕು, ಏನ್ ಮಾಡ್ಬೇಕು, ಅದಕ್ಕೆ ಬಿಸಿಲು ಎಷ್ಟು ಬೇಕು, ಕುಂಡೆ ಒಳಗಿಟ್ರೆ ಚಲೋ ಆಗುದಿಲ್ಲ, ಇದು ಹೊರ ತೊಂಬಲ್ ಇಡಬೇಕು, ಹೆಂಗೆ ಒಬ್ಬ ಗಾರ್ಡ್ನರ್ ವಿಚಾರ ಮಾಡ್ತಾನೆ. ನೀವು ಸಮಗ್ರವಾಗಿ ಚಿಂತನೆ ಮಾಡೋರೆ ಹೆಣ್ಮಕ್ಳು. ಅದಕ್ಕೆ ವುಮೆನ್ ಆರ್ ಫಾರ್ ನರ್ಚರಿಂಗ್. ನರ್ಚರಿಂಗ್, ನೀವು ನರ್ಚರ್ ಮಾಡ್ಲಿಕ್ಕೆ ಹುಟ್ಟಿರೋದು. ಯು ನರ್ಚರ್ ಯುವರ್ ಹಸ್ಬೆಂಡ್, ಯು ನರ್ಚರ್ ಯುವರ್ ಓಕೆ ಡಾಕ್ಟರ್, ಸನ್, ಓಕೆ ಎಲ್ಡರ್ಸ್. ನರ್ಚರಿಂಗ್ ಮಾಡೋದಾಗ ನೀವು ಮುಂದೆ ಗೊತ್ತಾಯ್ತೇನ ಬರೋದಿಲ್ಲ. ವಿ ಆರ್ ಹಿಯರ್ ಟು ಗಾಡ್. ಹೌದಾ? ಬಟ್ ಈಗ ರಿವರ್ಸ್ ಆಗಿದೆ. ಯು ಹ್ಯಾವ್ ಬಿಕಮ್ ವೆರಿ ಆಸ್ಪಿರೇಷನಲ್. ನಾವೇನ್ ಕಡಿಮೆ, ನಾವು ಮುಂದೆ ಮುಖ್ಯವಾಹಿನಿ ಬರಬೇಕು, ಮಹಿಳಾ ಹಕ್ಕು, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಆಲ್ ಆರ್ ಓಕೆ. ಹೌದಾ? ಬಟ್ ನಿಮ್ಮ ಒಳಗಡೆ ಏನೊಂದು ಸೆನ್ಸಿಟಿವಿಟಿ ಐತಲ್ಲ, ಅದ್ ಕಳ್ಕೊಳಕ್ ಹೋಗ್ರಿ. ಗೊತ್ತಾಯ್ತಾ? ನಿಮ್ಮ ಶಕ್ತಿ ನಿಂದೆ. ಕಮ್ ಬಿಕಮ್ ದ ಸಿಇಒ ಆಫ್ ದ ಸಿ. ನಾ ಎಷ್ಟು ಕಂಪ್ನಿಗಳಿಗೆ ಹೋಗ್ತೇನೆ, ಎಷ್ಟೋ ಕಂಪ್ನಿಗಳಲ್ಲಿ ಮುನ್ನತ ಪೊಸಿಷನ್ ಇರೋದು ಹೆಣ್ಮಕ್ಕಳೇ. ಬಿಕಾಸ್ ದೇ ಮ್ಯಾನೇಜ್, ದೇ ಕ್ಯಾನ್ ನರ್ಚರ್ ಎ ಕಂಪ್ನಿ ಆಲ್ಸೋ. ಸಾಧ್ಯ ಇಲ್ಲ ಅಂತ ಕೊಡೋದಿಲ್ಲ. ನಿಮ್ ಕೈಯಲ್ಲಿ ಒಂದು ಒಳ್ಳೆ ಕಂಪ್ನಿ ಕೊಟ್ರೆ ನೀವು ನರ್ಚರು ಮಾಡ್ತೀರ, ಒಳ್ಳೆ ನರ್ಚರ್. ಈ ಪ್ರತಿಭಾ ವಿಸ್ತಾರ ಒಳ್ಳೆ ನರ್ಚರ್ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ನಿಮ್ಗೆ ಯಾಕಂದ್ರೆ ನಿಮ್ ಕಲೆ ಇರೋದು ಅದು. ನೀವು ಏನಾದ್ರೂ ಕೊಟ್ರೆ ಅದು ನಿಭಾಯಿಸ್ತೀರಪ್ಪ, ಚೆನ್ನಾಗಿ ನರ್ಚರ್ ಮಾಡ್ತೀರ. ಬಟ್ ಯಾವಾಗ ನಿನಗೆ ಅಹಂಕಾರ ಹೊಟ್ಕೊಳ್ಳುತ್ತೆ, ಒಳಗಡೆ ಒಂದು ಫಿಯರ್ ಹುಟ್ಕೊಳ್ಳುತ್ತೆ, ಅವಾಗ ಆ ನರ್ಚರಿಂಗ್ ಹೋಗು. ನಿಮ್ದು ನೀವು ಬಿಕಮ್ ಎ ಸಿಇಒ ಆಫ್ ಎ ಕಂಪ್ನಿ, ಆರ್ ಮ್ಯಾನೇಜ್ ಎ ಬಿಸ್ನೆಸ್, ಆರ್ ಬಿಕಮ್ ಎ ಹೌಸ್ ವೈಫ್, ಎನಿಥಿಂಗ್, ನರ್ಚರಿಂಗ್ ಈಸ್ ಓಕೆ, ನಿಮ್ದು ಕಲೆ. ಬಟ್ ಬಹಳ ಹೆಣ್ಮಕ್ಳು ಅದನ್ನೇ ಬಿಡ್ತಾರೆ. ದೇ ಆರ್ ಬಿಕಮಿಂಗ್ ಆಸ್ಪಿರೇಷನಲ್. ಹೌದಾ? ಆಸ್ಪಿರೇಷನ್, ನಾನು ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಮಾಡ್ತಾ ಮಾಡ್ತಾ ಆ ನರ್ಚರಿಂಗ್ ಕ್ವಾಲಿಟಿ ಕಳ್ಕೊಂಡು ಗಂಡ್ಮಕ್ಕಳಲ್ಲಿರೋ ಈಗೋನ ಒಳ ಹಾಕೋತಾರೆ. That is where everything is collapsed. Right? So women are becoming very aspirational. Men are becoming emotional. How the aspirational are the makkal survive. Aura yen pura nanagati ni aapada yen raga chalo. Ratri 11 ku homework chalo irtiti. Maad maad aa bariyad avu ganda bartan band beeda aa thoods aatid beeda yatta adakka kaartti beda hol beda munjane maartiddan avu antana ikena thala gappundiri niu inga bitra nimagati na aagtana avu. ಎಷ್ಟು ಕಾನ್ಫಿಡೆನ್ಸ್ ನೋಡು ಗಂಡನ ಮೇಲೆ. ಮತ್ತೆ ಅದೇ ಹೆಂಡತಿ ಸಾಮಾಜಿಕ ಇದ್ರಲ್ಲಿ ಬಂದ್ರೆ ನಮ್ಮ ಮನೆಯವ್ರಿ ಭಾರಿ ಚಲೋ ಅದರಿ, ಬೆಸ್ಟ್ ಅದಾರಿ, ಇದಾರಿ. ಹೌದಾ? ಹಿಂಗೆಲ್ಲ ಮಾಡಿ ಆಮೇಲೆ ಹುಡುಗ್ರ ಮೇಲೆ ಕುಂದಿಸ್ಕೊಂಡು ಹಿಂದ್ ಕುಂದಿರ್ಬೇಕು, ಅಲ್ಲಿ ಯಾಕೆ ಹಂಗ ಮಾಡಿದ್ರಿ ಅಷ್ಟೇ ಅದು ಸಾಮಾನ್ಯ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಈ ಸಿಫ್ಟ್ ಏನೈತಲ್ಲ, ಇದ್ರಾಗ ಅರ್ಧ ಜೀವನ ಹೋಗ್ಬಿಡ. ಅದಕ್ಕೆ ಮೈ ಡಿಯರ್ ಗುಡ್ ಫ್ರೆಂಡ್ಸ್, ಓಕೆ, ನಾ ಫ್ರೆಂಡ್ಸ್ ಅಂತ ಹೇಳ್ತೇನೆ, ಇಲ್ಲ ಹಿರಿಯರು, ಓಕೆ, ಅಕ್ಕ ತಂಗಿಯರು, ಲೈಕ್ ಜಸ್ಟ್ ಬಿ ಹ್ಯಾಪಿ. ದೇರ್ ಇಸ್ ನೋ ಅದರ್. ನೀ ಏನಾರ ಇಲ್ಲ, ನೀ ಕಣ್ ಮುಚ್ಚಿಗೋ, ಧ್ಯಾನ ಮಾಡು, ಉಸಿರಾಟ, ಈ ಮುಗ್ನೆಯಿಂದ ಆ ತೆಗಿ, ಆ ಮುಗ್ನೆಯಿಂದ ಈ ತೆಗಿ ಮಾಡವನ್ನೆಲ್ಲ, ದೇ ಆರ್ ಆಲ್ ಟೆಕ್ನಿಕ್ಸ್. ನಾವು ಹೇಳ್ಕೊಡ್ತೇವೆ ದೊಡ್ಡ ವರ್ಕ್ಶಾಪ್ ನಲ್ಲಿ, 3 days ಕ್ಯಾಂಪ್ ನಲ್ಲಿ ಎಲ್ಲ ನಾವು ಹೇಳ್ಕೊಡ್ತೇವೆ. ಇಟ್ಸ್ ಓಕೆ, ಬಟ್ ಫಸ್ಟ್ ಡಿಸೈಡ್ ಟು ಬಿ ಹ್ಯಾಪಿ. ಬಹಳ ಹೆಣ್ಮಕ್ಳು ದೇ ಹ್ಯಾವ್ ಡಿಸೈಡೆಡ್ ಟು ಬಿ ಸ್ಯಾಡ್. ಜಸ್ಟ್ ಡಿಸೈಡ್ ಟು ಬಿ ಹ್ಯಾಪಿ. ನಾನು ಇರೋ ಅಷ್ಟು ಬೆಸ್ಟ್ ಇರ್ತೇನೆ, ನಕ್ಕೊಂತ ಇರ್ತೇನೆ, ನಾ ಹೊಂಟೆ ಅಂದ್ರೆ ಮಸ್ತ್ ಮಜಾ ಬರ್ಬೇಕು. ಯಾರಿಗೆ? ನನಗೆ. ಮತ್ ಮಾರ್ಕೆಟಿಂಗ್ ಮಜಾ ಬರೋ ಮಾಡಕ್ ಹೋಗ್ಬೇಡ್ರಿ, ಮತ್ ಎಲ್ಲ ಡಿಸ್ಟ್ರಾಕ್ಷನ್, ಗಾಡಿ ಆಕ್ಸಿಡೆಂಟ್ ಆಗ್ತಾವ. ನಾನ್ ಮಸ್ತ್ ಮಜಾದಾರ ಇರ್ಬೇಕು. ನನ್ ಗೊತ್ತೈತಿ ತ್ರಾಸ ಅದಾವ, ನನ್ ಮಗ ಹಂಗ ನೋಡ್ಕೊತಾನ, ನನ್ ಮಗಳ ಹಿಂಗ ಅದಾಳ, ಅವ ಹಿಂಗ ಅದಾನ, ಇವ ಹಿಂಗ ಅದಾನ. ಹೌದ, ಬಟ್ ನಾ ಹಿಂಗ ಅದೇನಿ, ಬೆಸ್ಟ್ ಇರ್ತೇನೆ. ಅದೇ ಇಲ್ರಿ, ನಮ್ ಸೊಸಿ ಬಾಳ ಕೆಟ್ಟದಾಳ್ರಿ, ನಿಮ್ ಗೊತ್ತಾಗಲಿಲ್ಲ. ಸೊ ವಾಟ್? ಆಕಿಗೋ ಪರ್ಸನಲಿ ಮಾತಾಡ, ನಮ್ ಅತ್ತಿದ್ ಹೇಳ್ಬೇಡ.
ಅಕ್ಕಿದೊಂದು ಒಪಿನಿಯನ್ ಐತಿ, ನಿಂದೊಂದು ಒಪಿನಿಯನ್ ಐತಿ, ಯಾವಾಗ ಸುಧಾರಿಸೋರ್ ನೀವು? ಹೋಗಾಕ್ ಹೋಗ್ಬೇಡ್ರಿ, ಸುಧಾರ್ಸಕ್ ಹೋಗ್ಬೇಡ್ರಿ, ಒಪ್ಕೊಂಡ್ಬಿಡ್ರಿ ಅಕ್ಕಿನಿ ಹಿಂಗ. ಒಪ್ಕೊಳ್ಳೋದೇ ಇಂಪಾರ್ಟೆಂಟ್. ವಾಟ್ ಈಸ್ ಪಾರ್ವತಿ? ಅರ್ಧನಾರೇಶ್ವರ ಕಾನ್ಸೆಪ್ಟ್ ಅಂದ್ರೆ ಏನ್ ಸರ್? ಅರ್ಧನಾರೇಶ್ವರ ಶಿವ ಮತ್ತು ಪಾರ್ವತಿ. ಶಿವ ಇಸ್ ಕ್ರಿಯೇಟಿವ್, ಕ್ರಿಯೇಟಿವಿಟಿ. ಹೌದಾ? ಪಾರ್ವತಿ ಇಸ್ ಎಕ್ಸೆಪ್ಟೆನ್ಸ್. ಮತ್ತೆ ಶಿವ ಇಸ್ ಎಕ್ಸ್ಪೆಕ್ಟೇಷನ್ಸ್, ಪಾರ್ವತಿ ಅಂದ್ರೆ ಎಕ್ಸೆಪ್ಟೆನ್ಸ್. ಶಿವ ಅಂದ್ರೆ ಅವನು ಕ್ರಿಯೇಟಿವ್, ಪಾರ್ವತಿ ಅಂದ್ರೆ ಕಂಪ್ಯಾಷನ್. ನಿಮ್ಮೊಳಗಿನ ಪಾರ್ವತಿ ಜಾಗೃತವಾಗಿರ್ತದೆ, ಶಿವ ಬದಲು ಏನ್ ತೊಂದ್ರೆ ಇಲ್ಲ, ಬಟ್ ಪಾರ್ವತಿ ಕಂಪ್ಯಾಷನ್ ಇರ್ಬೇಕು. ಓಕೆ ಆಯ್ತು. ಹಂಗದಾಗ ಒಂದ್ ಮೆಸೇಜ್ ಬಂದಿತ್ತು ಬಹಳ ವರ್ಷದಿಂದ, ಒಂದ್ 8 ವರ್ಷದಿಂದ. ಅವಾಗ ಹೊಸ ಮೊಬೈಲು, ಓಕೆ, ಸಣ್ಣ ಸಣ್ಣ ಮೊಬೈಲು. ಅವಾಗ ವಿಡಿಯೋ ಇಡೀ ಇದ್ದಿಲ್ಲ, ಬರೀ ಮೆಸೇಜ ಬರ್ತಿತ್ತು. ರೈಟ್? ಒಬ್ರು ಯಾರೋ ಮೆಸೇಜ್ ಕಳ್ಸಿದ್ರು. ಏನ್ ಕಳ್ಸಿದ್ರು ಅಂದ್ರೆ, ನಾ ಹಿಂಗ ನೀ ಹಂಗ, ಮ್ಯಾಗ್ ಬರ್ತಾರ. ಅದು ಇಂಗ್ಲಿಷ್ ನ್ಯಾಗ್ ನಾ ಎನ್ ಎ ಎಚ್ ಐ ಎನ್ ಜಿ ಎ. ಹೌದಾ? ಹಿಂಗ ಇವ್ರು ಬಿ ಎಸ್ ಸಿ ಮಾಡಿರಲ್ಲ, ಈ ಟೈಪ್ ಇರ್ಬೇಕು. ಹೌದಾ? ಎಷ್ಟು ಈಸಿಯಾಗಿ ಹೇಳ್ಬಿಟ್ರಿ, ನಾನು ಬಿ ಎಸ್ ಸಿ ಮಾಡೀನಿ, ಅವ್ ಏನೇನೇ ಇದ್ದು ನಾನು ನೋಡಕ್ ಆಗಿಲ್ಲ. ಆ ಚೀಫ್ ಗೆಸ್ಟ್ ಏನ್ ಮಾಡ್ಕೊಬಂದವ? ನಾನು ಬಂದ ಇಲ್ಲಿ ಬಂದು ನನ್ಗೆಲ್ಲಾ ಮರ್ತೈತ್ರಿ, ನಿಮ್ನೆಲ್ಲ ನೋಡಿ ನನ್ ಗಾಬರಿ ಆಗೈತ್ರಿ, ಮುಂದಿನ ಸಲ ಇನ್ನೂ ಮರ್ತೀನಿ ಅಂತ ಹೋಗ್ಬಿಟ್ರೆ. ಅದಲ್ಲ ಏ ಜಗಳ ಆಡ್ಬೇಡ್ರಿ, ನೀ ಏನ್ ಅನ್ಬೇಕೀಗ? ಇವ ಹಿಂಗ ನಾ ಹಿಂಗ. ನೀವ್ ಏನ್ ಮಾಡಕ್ ಹೋಗ್ತೀರಿ ಗೊತ್ತಿದ್ದ? ಪ್ರತಿ ಸಲ ಏನಾದ್ರೂ ಆದ್ರೆ ನಾ ಹಂಗಿಲ್ಲ ಅಂತ ತೋರ್ಸಕ್ ಹೋಗ್ತೀನಿ. ಇರ್ಲಿ 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 ಮೇಡಮ್. ಓಕೆ, ನಾ ಹಂಗಿಲ್ಲ ಅಂತ ತೋರ್ಸಕ್ ಹೋಗ್ತೀನಿ. ಈಗ ನಿಮಗೆ ಅದರ ಚಿಂತೆನ ನನ್ನ ಚಿಂತೆನಾ? ನೀವು ಕಾಲ್ ಬದ್ಲ ಸಣ್ಣ ಕಾಲ್ ಅಲ್ಲ, ಇವು ತುಳು ತುಳಿದು ಇಡ್ತಾವ್ರ ಮುಂದಿನ ಸಲ ಫಂಕ್ಷನ್ ಹೆಂಗ್ ಮಾಡುದು? ಸೆಕ್ರೆಟರಿ ನೀವು ಸೆಕ್ರೆಟರಿ ಅದಲ್ಲ ಇಲ್ಲ, ಇದರಲ್ಲಿ ಸೆಕ್ರೆಟರಿ ಟ್ರೆಜರರಿಗೆ ಆ ಚಿಂತೆ ಇರ್ತದೆ. ರೈಟ್? ಸೊ ಮೊಬೈಲ್ ಮೆಸೇಜ್ ಬಂತು, ನಾ ಹಿಂಗ ನೀ ಹಂಗ. ಮುಂದೆ ಚಿಕ್ಕಿ ಇಟ್ಟಾರ ಅಂದ್ರೆ ಸಸ್ಪೆನ್ಸ್. ಮೊದ್ಲೆಲ್ಲ ಹಂಗ ಬರ್ತಿದ್ದು ಮೆಸೇಜ್, ಈಗೆಲ್ಲೈತಿ ಟೈಮ್? ಹೌದಾ? ರೈಟ್? ಸೊ ನಾ ಹಿಂಗ ನೀ ಹಂಗ ಕೆಳ ಚಿಕ್ಕದ 1 2 3 4 ಅದಕ್ಕೆ ನನಗೂ ಸಸ್ಪೆನ್ಸ್. ಯಾರು ಗೊತ್ತಿದ್ದವ್ರು ಕಳ್ಸಿದ್ರೆ ನಮ್ ಗೆಳೆ ಕಳ್ಸಿದ್ದ ಅಂತ ಇಡಿಯ. ಸ್ವಲ್ಪ ಓಡಾಡಿದ್ದಂದ್ರೆ ಮಗ ಹೆಂಗ ಹೆಟ್ಟ ನೋಡಿದ್ರಾಗ ಅಂತ ಬರ್ತೀವಿ. ಭಾರಿ ಶಾನೆ ಇದ್ದವ್ ಗೆಳಕ್ ಹಿಂಗ್ ಕಳ್ಸ ನೋವು ಮಾಡ. ಹೌದಾ? ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಹ್ಮ್. ಆಮೇಲೆ ನನ್ ಹೆಂಡತಿ ಕಳ್ಸಿದ್ಲ ಅಂದ್ರೆ ಅದ್ರಾಗ ಏನೈತಿ? ನನ್ ಗೊತ್ತೈತಿ ನೀ ಹಂಗ ನಾ ಹಿಂಗ. ಹೌದಾ? ರೈಟ್? ಬಟ್ ಯಾರು ಗೊತ್ತಿಲ್ದವ್ರು ಮೆಸೇಜ್ ಹಾಕಿದ್ರಂದ್ರೆ ಸಸ್ಪೆನ್ಸ್ ಬಹಳ ಇರ್ತದೆ. ಏನಿರ್ಬೇಕಿದ್ರಾಗ ಏನಿರ್ಬೇಕಿದ್ರಾಗ ಅಂತ ಹೇಳಿ ನಾನು ಮುಂದೆ ಒತ್ತಾಕ್ ಚಾಲು ಮಾಡಿದೆ. ಒತ್ತು ಒತ್ತು ಮೊಬೈಲ್ ಇದ್ದು, ಈಗ ಜಗ್ಗು ಮೊಬೈಲ್ ಬಂದವು. ಇನ್ನೊಂದ್ ಸ್ವಲ್ಪ ದಿವಸ ಜಗ್ಗುದು ಹೋಗ್ತಿತ್ತು. ಓಕೆ, ಕಣ್ಣಾಗ ಎಲ್ಲ ಈಗ ಕಣ್ಣಿಗೆ ಅದಕ್ಕೆ ಲಿಂಕ್ ಮಾಡ್ಬಿಡ್ತಾರ. ಅದನ್ನ ಫಾರ್ವರ್ಡ್ ಮಾಡುದಾದ್ರೆ ಬರ್ತೈತಿ, ನೋಡ್ಕೊತೀರಿ ನೀವು. ಇದೆಲ್ಲ ಮಜಾ ಐತಿದೆ. ಈಗ ನೀವು ಮೊಬೈಲ್ ಬಂದ್ಮ್ಯಾಗ ಏನು ಆಯ್ತು, ಜೀವನಾನ ಹಾಳಾಗಿತ್ತು ಅಂತ ಅನ್ನಕ್ ಹೋಗ್ಬೇಡ್ರಿ. ಅಷ್ಟು ಮಜಾ ಆಯ್ತು ಮೊಬೈಲ್ ಬಂದ್ರೆ. ನೀವು ಬಯ್ಯಾಕ್ ಹುಟ್ಟಿಲ್ಲ ರೀ, ಇಲ್ಲಿ ಜಗತ್ತನ್ನ ಅನುಭವಿಸಿ ಹೋಗಾಕ್ ಹುಟ್ಟಿರಿ. ಹೌದಾ? ಎಲ್ಲಾನು ಇರುದೇ ಜಗತ್ನಲ್ಲಿ. ಈ ಕತ್ತಲೆ ಇದೆ ಅಂತಾನೆ ಈ ಬೆಳಕಿ ಕಿಮ್ಮತ್ತೈತಿ. ಬಿಳಿ ಇದೆ ಅಂತ ಕತ್ತಲೆ ಕಿಮ್ಮತ್ತೈತಿ. ಹೌದಾ? ಕತ್ತಲೆ ಇದೆ ಅಂತ ಆಮೇಲೆ ಕಪ್ಪ ಇದೆ ಅಂತ ಬಿಳಿ ಕಿಮ್ಮತ್ತೈತಿ. ಹೌದಾ? ಗೊತ್ತಾಯ್ತಾ ಸರ್? ಸೊ ಅಪ್ರಿಷಿಯೇಟ್ ಲೈಟ್ ಬಟ್ ರಿಸ್ಪೆಕ್ಟ್ ಡಾರ್ಕ್ನೆಸ್. ಅಪ್ರಿಷಿಯೇಟ್ ಲೈಟ್ ತಪ್ಪೇನಿಲ್ಲ, ಅಪ್ರಿಷಿಯೇಟ್ ಮಾಡಿ ಬಟ್ ರಿಸ್ಪೆಕ್ಟ್ ಡಾರ್ಕ್ನೆಸ್. ಅದಿರುವುದರಿಂದ ಹಿಂಗ್ ಕಾಣ. ಅಕ್ಕಿ ಅಕ್ಕಿಗತ್ತೆ ಇಲ್ಲ. ಹೌದಾ? ಯಾರು ಇಂಪಾರ್ಟೆಂಟ್ ಇದ್ರಾಗ? ನಮ್ ಸೊಸಿ ನಿಮ್ ಸೊಸಿಗತ್ತೆ ಇಲ್ಲ. ಯಾರು ಇಂಪಾರ್ಟೆಂಟ್ ಇದ್ರಾಗ? ಇಬ್ರು ಇಂಪಾರ್ಟೆಂಟ್. ಅಕ್ಕಿ ಹಂಗ ಇದ್ದಿದ್ದಿಲ್ಲ, ಇಕ್ಯಾಕ್ ಹಿಂಗ್ ಕಾಣ್ತಿದ್ರು. ಹೌದಾ? ರೈಟ್? ಸೊ ನಾನು ಹೇಳ್ತೇನೆ, ಅಪ್ರಿಷಿಯೇಟ್ ಲೈಟ್ ಬಟ್ ರಿಸ್ಪೆಕ್ಟ್ ಡಾರ್ಕ್ನೆಸ್. ದಿಸ್ ಇಸ್ ವಾಟ್ ಇಸ್ ಲೈಫ್. ಬಟ್ ನಾವು ನಮಗತ್ತೆ ಆಗ್ಲಿ ಅಂತೇವಲ್ಲ, ಅಲ್ಲಿ ಮನಸ್ಸು ಒದ್ದಾಡ್ ಹೋಗ. ನಮ್ಗತ್ತೆ ಏನು ಆಗುದಿಲ್ಲ ಸರ್. ಮುಂಜಾನೆ ಆದ ಕೂಡಲೇ ಸಾಯಂಕಾಲ ಮಟ್ಟ ಆಟಿದ್ದು ಸುಮ್ಮನೆ ಆಟ ಆಡ್ರಿ, ಸಂಜೆ ಮುಂದೆ ಮುಕ್ಕೊಳ್ಳಿ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಗೊತ್ತಾಯ್ತಾ? ಇಲ್ಲ, ಮುಂಜಾನೆ ಆಟ ಆಡಕ್ ಬರುದಿಲ್ಲ ಅಂದ್ರೆ ರಾತ್ರಿ ನಿದ್ದೆ ಬರುತ್ತೆ. ಸಿಂಪಲ್. ಯಾರ್ಯಾರು ನಿದ್ದೆ ಬರುವಲ್ದಲ್ಲ ನಿಮ್ಗೆ ಆಟ ಆಡಕ್ ಬರುತ್ತೆ ಅಷ್ಟು. ಎಲ್ಲಾನು ತಲೆ ಹಾಕೋತೀರಿ, ಎಲ್ಲಾನು ತಲೆ ಹಾಕೋತೀರಿ, ಎಲ್ಲಾನು ತಲೆ ಹಾಕೋತೀರಿ. ಹೌದಾ? ಅವ ಹಿಂಗ ಅಂದ, ಈಕಿ ಹಿಂಗ ಅಂದ, ಮಹಿಳಾ ಮಂಡಳ ಬಂದ್ರೆ ಇವು ಹಿಂಗ ಅಂತ. ನಮ್ಮ ಅಂತೂ 30 ವರ್ಷ ಅದ್ ಕಟ್ಕೊಂಡೆ ಅನ್ನೋದ ಬಿಟ್ಟಿಲ್ಲ ಅಂತ ಕೆಲವೊಬ್ರು ಕಂಪ್ಲೇಂಟು. ಏನು ಅನ್ನಂಗೇ ಇಲ್ಲ ಅನ್ನೋದು ಇನ್ನೊಂದು ಕಂಪ್ಲೇಂಟ್. ಹೌದಾ? ಬರೀ ಹಿಂಗ ಆಗ್ತದೆ. ನಮ್ಮ ಆಫೀಸ್ಗೆ ಹೋದ್ರೆ ಅವ ಹಂಗಂತ, ಇವರೋದ್ರು ಹಿಂಗಂತ. ಎಲ್ಲಾ ಬೀಡ್ರಿ, ರೋಡ್ ನಾಗ ಹೊಂಟ್ರೆ ನಾಯಿನು ನನಗ ಒದತ್ತ. ಏನ್ ಮಾಡುದು ಇವ್ರನ್ನ? ಏನ್ ಮಾಡುದು ಹೇಳ್ರಿ? ನೀವೇ ಹೇಳ್ರಿಲ್ಲ, ನೀವ್ ಬೇರೆ ಅಂತ ತಿಳ್ಕೊರಿ. ಹೌದಾ? ಅಂತವ್ರಿಗೆ ಏನ್ ಮಾಡುದು? ಏನ್ ಅಡ್ವೈಸ್ ಮಾಡ್ತೀರಿ? ಯಾಕೆ ತಲೆ ಕೆಡಿಸ್ಕೊತಿ? ಜೀವನ ಹಿಂಗ ಇರ್ತೈತೆ, ನೀವೇ ಅಂದಿರ್ತೀರಿಲ್ಲೋ. ಬಟ್ ನಿಮ್ಗೆ ಯಾಕೆ ಅಪ್ಲೈ ಮಾಡುದಿಲ್ಲ?
ಆಟ್ರಿ ಇದು ಮುಂಜಾನೆ ಇದ್ಕೊಳ್ಳಿ ಆಟ. ಒಂದಿವ್ಸ ಗೆಲ್ಲೋದಿರ್ತೈತಿ, ಸೋಲೋದಿರ್ತೈತಿ, ಬೀಳೋದಿರ್ತೈತಿ, ಹೇಳೋದಿರ್ತೈತಿ, ಒಂದಿವ್ಸ ದುಗಿಸೋದಿರ್ತೈತಿ, ಒಂದಿವ್ಸ ದುಗಿಸ್ಕೊಳ್ಳೋದಿರ್ತೈತಿ. ಒಂದಿವ್ಸ ಅವ ನನ್ನ ಪಾರ್ಟಿಯೊಳಗೆ ಇರ್ತಾನೆ, ಮರ್ನೇ ದಿವಸ ಹೊಗರೊಳಗೆ ಇಲ್ಲಪ್ಪ ನಾ ಅಚ್ಚ ಸೈಡ್ ಆಡ್ತೀನಿ ಅಂದಿರ್ತಾನೆ. ಆಡ್ಲೆ ಮಗನ ಅಂತ ನಾ ಅಂದಿರ್ತೀನಿ, ನೋಡ್ಕೋತೀನಿ ಮಗನ ಅಂದಿರ್ತೀನಿ. ಒಂದಿವ್ಸ ಮರ್ನೇ ನೋಡೇನೋ ನೋಡ ಅಂದಿರ್ತಾನೆ, ಆಮೇಲೆ ಆಟ ಮುಗಿದ್ಬಿಡೆ ಬಾಲಿ ಚಾ ಕುಡಿಯಕ್ ಹೋಗಂತ. ಹೌದೋ ಇಲ್ಲೋ? ಓಕೆ, ಫುಟ್ಬಾಲ್ ಗ್ರೌಂಡ್ನಾಗ ಆಡ್ರಿ, ಇದು ನಡೆದೈತಿ ನಮ್ಮ ಆಟ. ಇದನ್ನ ಆಟ ಅಂತ ಯಾರು ತೊಳ್ತಾರಲ್ಲ, ಮುಗಿದೋತು. ಇತ್ತಾನೆ ಗಂಡ ಯಾಕೆ ಸಿಕ್ಕ ಅಂದ್ರೆ ಆಟ. ಇನ್ ಮ್ಯಾಗಿಂದ ಹೆಂಗ್ ಮಾತಾಡ್ಬೇಕು ಮಳ ಮಾಡಿದಾಗ? ಹೆಂಗ್ ನಡೆದೈತ ಆಟ? ಸೋತ್ಯೋ ಗೆದ್ದೋ? ಏ ನಿನ್ನೆ ಸೋತ್ನೀವಾ, ಬಟ್ ಇವತ್ತಿನ ಗೆಲ್ಲು ಚಾನ್ಸ್ ಐತೆ ಅಂತ ತಿದ್ದು ಹೇಳಕ್ ಬರೋಲ್ಲ ಬಾಲ್. ನಾನು ಅವನು ಮುಖಕ್ಕೆ ಒದಿಬೇಕನ್ನತ್ತೀನಿ. ಹಿಂಗ ಒಗಿರೊಳಗೆ ಇತ್ತಾಗಿನ ಬಂದ್ ಮುಖಕ್ಕೆ ನನಗ ಬಿತ್ತು. ಇದೇ ಸರ್ ಜೀವನ. ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರಲ್ಲ, ನಾವು ಅವ ಡಿಫೈನ್ ಮಾಡಿದ್ದೇನೆ ಡಿಫೈನ್ ಮಾಡಕ್ ಹೋಗ್ಬೇಡ. ಸುಮ್ಮನೆ ಆಟ, ಅವ ಮನಸ್ಸು ಎಷ್ಟು ಹಾಗಿರುತ್ತೆ ಗೊತ್ತೈತ. ಸೊ ನಾ ಹಿಂಗ ನೀ ಹಂಗ ಮ್ಯಾಗ ತೆಳ ಚಿಕ್ಕದ, ಅದಕ್ಕೆ ನಾ ಒತ್ತುಕೊಂತ ಹೊಂಟೆ. ಹಳೆ ಮೊಬೈಲ್ ರೀ ಮೇಡಮ್, ಅದು ಬ್ಲಾಕ್ ಬೆರಿ ಒತ್ತುದಿತ್ತವಾಗ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು, ಏನು ಬರವಲ್ದು. ಎಷ್ಟು ತ್ರಾಸಾಗಿರ್ಬೇಕು ನನಗೆ, ಅದಕ್ಕೆ ನಿಮಗೂ ಆಗ್ಲಿ ಅಂತ ನಾ ಹೇಳ. ನಾ ಒಬ್ಬನ ಆಕ್ಸಂಟ್ ತಪಡ್ಲಿ, ಏನಿರಬೇಕು ಅಂತ ಕ್ಯೂರಿಯಾಸಿಟಿ ಇದ್ರೆ ತೆಳಗೆ ಏನು ಬರ್ತಿರ್ಬೇಕು. ಮತ್ ಮುಂದೆ ಚಿಕ್ಕಿನಾದವ್ರು 11, 12, 13, 14, 15 ಒಂದು ಸೆಂಟೆನ್ಸ್ ಬಂತು. ಏನ್ ಸೆಂಟೆನ್ಸ್ ಬಂತಂದ್ರೆ, ಎಷ್ಟು ಒತ್ತಿದ್ರಿ ಏನು, ನಾ ಹಿಂಗ ನೀ ಹಂಗ. ಅದಕ್ಕೆ ಯಾರ್ಯಾರು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿರಲ್ಲ ಪಾಟೀಲ್ ಮೇಡಮ್ ಹಿಡ್ಕೊಂಡು, ನೀವ್ ಎಷ್ಟು ಪ್ರೋಗ್ರಾಮ್ ಮಾಡಿದ್ರಿ ಏನು, ಹೇಳ್ರಿ ನಮ್ ಹಿಂಗ ನೀವ್ ಹಂಗ. ಆ ಬಂದವ್ ಚೀರ್ಯಾಡ್ ಒದರ್ಯಾಡ್ ಹೋಲಿ, ನಮಗ್ ಪರಕ್ಬಿಡುದಿಲ್ಲ. ನಾ ಹಿಂಗಿದ್ದಾಗ ನನ್ ಮಜಾ ಬರ್ತೈತಿ. ಈ ಕಲ್ಪನೆಯೊಳಗೆ ಕುಂತ್ರೆ ಇಲ್ಲಿ ಬಂದ ವ್ಯಕ್ತಿ ಏನ್ ಮಾಡ್ಬೇಕು? ನೀವು ರೆಡಿ ಆಗ ಎಷ್ಟು ಸಿಗ್ತೇವ್ರಿ ನಾವು? ಹೌದಾ? ಓಕೆ, ಎಷ್ಟು ವಯಸ್ಸು ಹೇಳ್ರಿ, ವಿಚಾರ ಮಾಡ್ರಿ ಈಗ. ಹಾ ಮೇಡಮ್, ನಿಮ್ದು ವಯಸ್ಸು ಎಷ್ಟ್ರಿ? ಕೇಳ್ಬಾರ್ದು ಅಂತಾರ. ಹಾ 62. ಹೌದಾ? ಎಷ್ಟು ವರ್ಷ ಜೀವಂತ ಇರ್ತೀರಿ? ನೀವು ಹೇಳಕ್ ಹೋಗ್ಬೇಡ್ರಿ ಅವ್ರ ಪರವಾಗಿ. ಎಲ್ಲಾನು ಹಂಗ ನೋಡ, ಪೊಟ್ಟ ಮನಸ್ಸು ಕಪ್ಪು ನೋಂಗಿಲ್ಲ. ನಾ ಅವ್ರಿಗೆ ಪ್ರಶ್ನೆ ಕೇಳಾತೀನಿ, ಹಿಂದ್ ಕುತ್ಕೊಂಡೆ ಅವ್ರಿ ಬೇಕಾದ್ರೆ ಅತ್ತ ಕಡೆ ಮುಖ ಮಾಡ್ಲಿಲ್ಲ. ಇಲ್ಲಕ್ಕರ ನೀವ್ ಬಾಳ್ದಿಸಿರಿ, ನನಗಿಂತ ನನ್ನ ಆಯುಷ್ ನಿನಗೆ ಬರ್ಲಿ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಎಲ್ಲಾದ್ರೊಳಗೂ ಮುಖ ಹೋಗುದ ಒಳಗು. ನಾ ಏನ್ ಹೇಳಿ, ಸಪೋಸ್ ನೀವು 60 ವರ್ಷ ಅಂತ ತಿಳ್ಕೊಂಡಿಲ್ಲ, ರೈಟ್ ಸರ್? ದೇವರ ದಯದಿಂದ ಇನ್ನೊಂದು 20 ವರ್ಷ ಇರ್ತೀರ ಅಂತ ತಿಳ್ಕೊಳ್ಳಿ. ದೇವರ ದಯನೇ, ಯಾಕಂದ್ರೆ ತಿಂದಿದ್ ಗಿಂದಿದ್ದೆಲ್ಲ ನೋಡಿದ್ರೆ ನೀವು ಚಲೋ ರೊಟ್ಟಿ ಪಲ್ಲೆ ತಿಂದಿರ 60 ವರ್ಷದವರು. ನಾವು ಬೇರೆ ಬೇರೆ ತಿಂದೇವಿ ಮೋಸ್ಟ್ಲಿ. ನಾವು ನಮ್ಗೆ ನಿಮ್ಗಿಂತ ಮೊದಲು ಹೋಗ್ತೀವೋ ಏನೋ ಗೊತ್ತಿಲ್ಲ. ಹೋದ್ರು ಚಿಂತೆ ಮಾಡಕ್ ಹೋಗ್ಬಿಟ್ರಿ, ನೀವು ಬರೋ ಸಲ ಕಾಯ್ತಿರ್ತೇವೆ. ವೆಲ್ಕಮ್ ಪಾರ್ಟಿ ಭಾರಿ ಮಾಡ್ತೇವೆ, ಅಲ್ಲೆಲ್ಲ ನಿಮ್ ಜಗ ಗಿಗ ಎಲ್ಲ ಹಿಡಿದು ಕುಂತಿರ್ತೇವೆ ನಾವು. ಗೊತ್ತಾಯ್ತಾ? ಸೊ ನಾನು ಹೇಳಿ, 60 ವರ್ಷ ಅಂತ ಲೆಕ್ಕ ಹಾಕೊಂಡ್ರೆ ಇನ್ 20 ವರ್ಷ ನನ್ನ ಜೀವನದಲ್ಲಿ ಇದೆ ಅಂದ್ರೆ ನಿಮ್ ನಿಮ್ ಲೆಕ್ಕ ನೀವು ಮಾಡಿ. ಅವ ಯಾರ್ದೋ ಒಬ್ಬ ಹೇಳಾಕತ್ತ ನನ್ ಕುದುರ ಹಾಕೋಬಿಡ್ರಿ. ನಿಮ್ ನೀವು 40 ಆದಿರಿ ಅಂದ್ರೆ 40 ಮುಂದೆ ಲೆಕ್ಕ ಹಾಕ್ರಿ. ಭಾರತದ ಎವರೇಜ್ ಏಜ್ ಎಷ್ಟಪ್ಪ ಇವತ್ತು? 77. ಹೌದಾ? ನೀವ್ ಏನೋ ಅಂತ ದೇವ್ರ ದಯ ಐತಿ ಎಲ್ಲ ಐತಿ, ನೀನ್ ಬಾಳ ಗುಡಿ ಗಿಡಿಗೆ ಹೋಗಿ ಬಂದಿ ಪ್ರಾರ್ಥನೆ ಮಾಡಿ ಹನುಮಂತ ಗಿನ್ಮಂತ ಎಲ್ಲಾರು ನೀನ್ ಹಾ ಹಾ ಹ್ಞೂ ಹ್ಞೂ ಅಂದಿರ್ಬೇಕು, ರೈಟ್? ಹಂಗೇನ್ರ ಇತ್ತಂದ್ರೆ ರೈಟ್ 80 ಮಟ್ಟ ಅಂತ ಹಿಡ್ಕೊಡು. ಹೌದಾ? ಹೆಚ್ಚಿಗೆ ಹಿಡ್ಕೊಳ್ಳೋರು ಹಿಡ್ಕೊಡ್ರಿ, ನಾ ಏನ್ ಬೇಡ ನಂಗೆ. ಹೌದಾ? ನೀ ಹೆಚ್ಚಿಗೆ ಹಿಡ್ಕೊಂಡು ಹಿಡ್ಕೊಂಡೆ ಹಿಂಗಾಗೈತಿ. ಹೌದಾ? ರೊಟ್ಟಿಯಲ್ಲಿ ಕಡಿಮೆ ಬೀಳ್ತಾವ ಅಂತ ಹಿಟ್ಟು ಹಚ್ಚಿಗೆ ಹಾಕೊಂಡು ಪ್ರತಿ ದಿವಸ 2 ರೊಟ್ಟಿ ಹೋಗೇ ಬಿಡುತ್ತಾರೆ. ಹೌದಾ? ರೈಟ್. 80 ಅಂತ ಹಿಡ್ಕೊಂಡ್ರೆ 60 ಇದೀರ. 80 ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿ, ಇನ್ 20 ಐತೆ ಜೀವನ. 20 ಅಂದ್ಕೊಳ ಬಹಳ ಅನಿಸ್ತು. ಅದನ್ನ 365 ಮಾಡ್ರಿ, ನಂಬರ್ ಆಫ್ ಡೇಸಿ ಕನ್ವರ್ಟ್ ಮಾಡ್ರಿ. 20 × 365 ಅಂದ್ರೆ 7,000 ದಿವಸ ಅಷ್ಟ. ಈ ಎಷ್ಟು ಟೆನ್ಷನ್ ಆಗ್ತೀಗ? ಹೌದಾ? ರೈಟ್. 7,000 ದಿವಸದಲ್ಲಿ ನೀವು ಅರ್ಧ ದಿವಸ ಮಕ್ಕೊಂಡ ಬಿಟ್ಟಿರ್ತೀರ. ಜಗತ್ತಿಗೆ ನಿಮಗೆ ಏನು ಸಂಬಂಧ ಇಲ್ಲ, ಗೊತ್ತಾಯ್ತಾ? ಮಕ್ಕಳು ಉಳ್ಕಿದ ಅದು ಇದು ಮಾಡಿದ್ರೊಳಗ ನೀವು ನಿಜವಾಗ್ಲೂ ಕೆಲಸ ಎಷ್ಟು ಮಾಡ್ತೀರಿ? 1/3. 8 × 24 ಅಂದ್ರೆ 8 ನಾವು ಆಕ್ಚುಲಿ ಭಾರಿ ಆಕ್ಟಿವ್ ಇರ್ತೀವಿ. ಉಳ್ಕಿದ ಸಮಯ ಹಂಗ ಹೋಗ್ಬಿಡ್ತೀವಿ. ಓಕೆ, ಹೆಣ್ಮಕ್ಳದ್ದು ಇನ್ನೂ ಸಮಯ ಹೋಗ್ತದೆ. ಹುಟ್ಟುಗೌರಿ ಮದುವೆ. ಹೌದಾ? ಹಾಕಿದ 2 ವರ್ಷ ಡೆಲಿವರಿ ಆಗವಲ್ದಿನ್ನ. ಯಾರಿಗೆ ಚಿಂತೆ ಇಲ್ಲ ಹೆಣ್ಮಕ್ಳಿಗೆ?
ಅದೆಂತ ಕೂಸ್ ಹುಡ್ತೈತವ ಅಂತ ಯಾರು ಕೇಳೋಲ್ಲ. ಹೌದಾ? ರೈಟ್. ಸೊ ನೀವು 50% ತೆಗೆದ್ರಿ ಅಂದ್ರೆ ಓಕೆ 7,000 ದಿವಸದಲ್ಲಿ 50% ನೀವು ತಾಗೋತಪ್ಪ ಟೈಮ್ ನನಗೆ ನನ್ ಸಂಬಂಧ ಇಲ್ಲ, ನನ್ ಲಕ್ಷ ಇರುವುದಿಲ್ಲ, ನಾ ಮಕ್ಕೊಂಡಿರ್ತೀನಿ ಏನೋ ಓಕೆ ಬಾತ್ರೂಮು ಟಾಯ್ಲೆಟ್ ಆಫ್ ಇವೆಲ್ಲ ಹಿಡ್ಕೊಂಡು 50% ತೆಗೆದ್ರೆ 3,500 ದಿವಸ ಇದೆ ಅಷ್ಟೇ. 3,500 ಡೇಸ್ ಪ್ರತಿಯೊಂದು ದಿವಸ ಹೆಂಗ್ ಜೀವನ ಮಾಡಬೇಕು ಹೇಳಿ. ಆ 3,500 ದಿವಸದಲ್ಲಿ ಎಷ್ಟು ಜನರ ಸಭೆ ತಲೆ ಕೆಡಿಸ್ಕೊತೀರಿ? ಆಕಿ ಹಿಂಗ ಇವ ಹಿಂಗ ಅದು ಹಿಂಗ ಬೇಕಾಗಿಲ್ಲ. ಏನ್ ಅನ್ಬೇಕು ಇನ್ ಮೈಗಿಂದ? ಯಾರ ಮನೆ ಭಯಕತ್ತಿರ್ತಾರ ಅಂತ ತಿಳಿರಿ. ಏನ್ ಮನಸ್ಸಿನ ಏನ್ ಅನ್ಕೋಬೇಕು? ಇನ್ನೆಲ್ಲ ಒಳ್ಳೇದಕ್ಕೆ ಯೂಸ್ ಮಾಡ್ರ. ರಾತ್ರಿ ಮಹಿಳಾ ಮಂಡಳಿ ಮೀಟಿಂಗ್ ಮುಗಿಸ್ಕೊಂಡು 10 ಗಂಟೆ ಹೋಗಿ ಓಕೆ ಕದಾ ಬಡ್ದ್ಕೊಳ್ಳಿ, ಕದಾ ಅಂದ್ರೆ ಹೊರಗೆ ನಿಂತಿರ್ತಾರೆ ನಿಮ್ಮ ಯಜಮಾನರು. ಏನ ನೀ ಎಷ್ಟು ಗಂಟೆ ಕೊಡು, ನೀ ಮನಿ ಹೆಣ್ಮಗಳಾಗಿ ಹಿಂಗ್ ಮಾಡಕ್ ಬರ್ತಿದ್ದಿ, ಹುಡುಗರಲ್ಲಿ ಮಾಡಾತೋ ಮಹಿಳಾ ಮಂಡಳಕ್ಕೆ ನಾ ಹಿಂಗ ಎಲ್ಲರ ಅಪ್ಲೈ ಮಾಡಕ್ ಹೋಗ್ಬೇಡಿ. ಅಪ್ಲೈ ಫಾರ್ ದ ಗುಡ್ ಥಿಂಗ್ಸ್. ನಾ ಏನ್ ಹೇಳ್ತಾ ಇದ್ದೀನಿ, ಇರುವುದೇ 3,500 4,000 ಬಾಳ ನನ್ನ ಇನ್ನೊಂದ್ ಸ್ವಲ್ಪ ಒಂದು 5,000 ಇನ್ನು ಬಾಳ ಯಂಗ್ಸ್ಟರ್ಸ್ ಅದರಿ. ಹೌದಾ? ಇನ್ನು ಮೇಕಪ್ ಗಿಪಪ್ ನಿಂದ್ರಾಕತ್ತಾವ ಮೈಮ್ಯಾಗ ಅಂದ್ರೆ ರೈಟ್. ನೀವ್ ಇನ್ನೊಂದ್ 5,000 ದಿವಸ ಇರ್ತೀರಿ. 5,000 ದಿವಸ ಇದ್ದಾಗ ಎಷ್ಟು ಮಂದಿ ಜೊತೆ ನೋವು ಮಾಡ್ಕೊಳ್ತೀರಿ, ಎಷ್ಟು ಮಂದಿ ಜೊತೆ ಗುದ್ದಾಡ್ತೀರಿ, ಎಷ್ಟು ಮಂದಿನ ಬೈತೀರಿ, ಎಷ್ಟು ಮಂದಿ ಚೀರಾಡ್ತೀರಿ, ಎಷ್ಟು ಮಂದಿ ಸೀರೆ ನೋಡಿ ನಿಮಗ್ ಹೊಟ್ಟೆ ಕಿಚ್ಚಾಗ್ತಿರ್ತೀರಿ? ಜಸ್ಟ್ ಸೇ ಲೈಕ್ ಏನಾದ್ರೂ ಜಗತ್ತಿನಲ್ಲಿ ಇದ್ರೆ ಒಂದ್ ವೆರಿ ಬ್ಯೂಟಿಫುಲ್ ವರ್ಡ್ ಇನ್ ಹೌ ವಂಡರ್ಫುಲ್ ಅಂತ ಹೇಳ್ಬೋದು. ಇಲ್ಲಿ ಬಂದ ಕೂಡ ಹೌ ವಂಡರ್ಫುಲ್ ಅನ್ಬೇಕು. ಮುಂದಿನ ವರ್ಷ ಪೆಂಡಾಲ್ ಹಾಕಿದ್ರೆ ಅಂತಿಡಿ, ಇದ್ರ ಬರಕಾಲಿಲ್ಲ ಪೆಂಡಾಲ್ನೇ ಮಾಡಕತ್ರ ಅಂತಿಡಿ. ಅಲ್ಲಿ ಬಂದ ಅಯ್ಯೋ ನೋಡು ನಮ್ ಟೈಮ್ನಾಗ ಕುಂದರ್ಸಿದ್ವಿ, ಇವ್ ನೋಡು ಪೆಂಡಾಲ್ ಏನ್ ಬರ್ತೈತೆ ಹೇಳ್ರಿ ಹಿಂಗ್ ಮಾಡಿದ್ರೆ. ಅಲ್ಲಿನೂ ಹೋಗಿ ಹೌ ವಂಡರ್ಫುಲ್ ಅಂತಂದ್ರೆ ವಾ ಗೊತ್ತಾಯ್ತಾ? ವಾ ಅಂದ್ರೆ ನಿಮ್ ಜೀವನ ಚಾಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇದಕ್ಕೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಸುಮ್ನೆ ನೀವು ಏನಾದ್ರು ಮಾಡಿದ್ರೆ ಓಕೆ ಗುಡಿ ಸುತ್ತಿದ್ರ ಅದ್ಮಾಡಿ ಸುತ್ತರಿ, ಅದು ಬಿಕಾಸ್ ದೇ ಆರ್ ಆಲ್ ಟೆಕ್ನಿಕ್ಸ್. ಯಾಕಂದ್ರೆ ಆ ಗುಡಿಯಲ್ಲಿ ಪವರ್ ಇರಬೇಕು, ಅದೊಂದು ಪ್ರಜ್ಞೆ ಇರಬೇಕು, ಯಾರೋ ಒಬ್ರು ಜಾಗೃತ ಮನುಷ್ಯರು ಅದನ್ನ ಮಾಡಿರ್ಬೇಕು. ಅಲ್ಲಿದ್ದಾಗ ಆ ಎನರ್ಜಿ ನಿಮ್ಮೊಳಗೆ ಎಂಟರ್ ಆಗ್ತೈತಿ. ಹೌದಾ? ಎಂಟರ್ ಆಗ್ಬೇಕಂದ್ರೆ ಈಗ ಈ ಡೋರ್ನಾಗ ಒಳಗ್ ಗಾಳಿ ಬರ್ಬೇಕಂದ್ರೆ ಕಿಟಕಿ ಕದ ತೆಗೆದಿರ್ಬೇಕಲ್ಲ, ನಿಮ್ ಎಲ್ಲ ಮುಚ್ಚಾವ್, ಒಳಗ ಬರುದಿಲ್ಲ ಏನು, ಯಾವ್ದಾರ ಆಶೀರ್ವಾದನು ಒಳಗ ಬರುದಿಲ್ಲ ಇವಾಗ. ಗೊತ್ತಾಯ್ತಾ? ಸೊ ನಾ ಹೇಳ್ಬಯಸುದ ಏನಂದ್ರೆ, ಎಲ್ಲರೂ ನಾಟಕ ಮಾಡ್ತೇವೆ, ನಾನು ಮಾಡ್ತೇನೆ, ನೀವು ಮಾಡ್ತೀವಿ, ಬಟ್ ನಾಟಕ ಮಾಡಕತ್ತೀವಿ ಅಂತ ಗೊತ್ತಿರಲ್ಲ ಅಷ್ಟು. ಈಗ ಸದ್ದೇ ನಾ ನಾಟಕ ಮಾಡಾಕ್ತೇನೆ ಅನ್ನೋ ಪ್ರಜ್ಞೆ ಇರ್ಬೇಕು. ಏನು ಅಂಡರ್ಸ್ಟ್ಯಾಂಡ್? ಹುನ್ರಿ ಯಾಕಂದ್ರೆ ಆರಾಮದೇ ಹುನ್ರಿ 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 ಎಲ್ಲ ಚಲೋ ಆಗುತ್ತೆ. ಇದು ನಾಟಕ ಇರ್ಬೋದು ಬಟ್ ನಾಟಕ ಮಾಡಕತ್ತೀನಿ ಅಂತ ಗೊತ್ತಿರ್ಬೇಕು. ನಾಟಕ ಗೊತ್ತಿಲ್ಲ ಅಂದ್ರೆ ನೀನ ನಾಟಕಕಾರ ಆಗ್ಬಿಡ್ತಿ, ನಿನ್ನ ಅಸ್ತಿತ್ವ ಯಾವಾಗ ಕಳ್ಕೊತೀವಿ ಅಂದ್ರೆ ರಿಯಲ್ ಸೆಲ್ಫ್. ರಿಯಲ್ ಸೆಲ್ಫ್ ಇದಂದ್ರೆ ಪ್ರೊಜೆಕ್ಟೆಡ್ ಸೆಲ್ಫ್, ನೀ ಏನಿಲ್ಲ ಅದು ತೋರಿಸ್ತಿರ್ತಿ. ಇದನ್ನ ತೋರಿಸು ಜಗತ್ತಿಗೆ, ತೋರಿಸ್ತಾ 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 ನೀನ್ ಮುಗಿತಿಲ್ಲೋ ಅದ್ ನಾಟಕ ಮುಗಿತಿಲ್ಲೋ ಪರ್ವ ಮತ್ತೆ ಇದು ಪಾಪಸ್. ಗೊತ್ತಾಯ್ತಾ? ನಾವು ಬಹಳ ಜನ ಇದನ್ನೇ ಕಳ್ಕೊಂಡ್ಬಿಟ್ಟಿದ್ದೇವೆ. ಸೊ ಅದಕ್ಕೆ ಇದನ್ನ ತೋರಿಸೋದು ಹೊರಬರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್.